ಸಿರಿಗನ್ನಡ ಸುದ್ದಿ ವಾಹಿನಿಯ ಪಾರಂಪರಿಕ ಆಯುರ್ವೇದ ಪಂಡಿತರಿಂದ ಸಿದ್ಧಪಡಿಸಿರುವಂತಹ ಸಿರಿ ಕಷಾಯ ಪುಡಿ. ಈ ಸಿರಿ ಕಷಾಯವನ್ನು ಸೇವಿಸಿದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಉತ್ತಮ ಗುಣಮಟ್ಟದ ಸಿದ್ಧೌಷಧಿಗಳಾದಂಥ ಅರಿಶಿನ, ಜೀರಿಗೆ, ಮೆಣಸು, ಹಿಪ್ಪಲಿ, ಶುಂಠಿ, ಚಕ್ಕೆ, ಓಂಕಾಳು, ಧನಿಯಾ, ಲವಂಗ ಇತ್ಯಾದಿ ಸಾಮಗ್ರಿಗಳನ್ನು ಬಳಸಿ ದೇಶಿ ಮಾದರಿಯಲ್ಲಿ ತಯಾರಿಸಿರುವಂತಹ ಕಷಾಯ ಪುಡಿ. ಈ ಪ್ಯಾಂಡಮಿಕ್ ಸಿಚುಯೇಷನ್ನಲ್ಲಿ ಮನೆಯ ಪ್ರತಿಯೊಬ್ಬರೂ ಬಳಸಲೇಬೇಕಾದಂತಹ ಸಿದ್ಧೌಷಧ ನಿಮ್ಮೆಲ್ಲರ ಉಪಯೋಗಕ್ಕಾಗಿ ಅತ್ಯಮೂಲ್ಯವಾದಂತಹ ಸಿರಿ ಕಷಾಯ ಪುಡಿ. ನೀವು ಕೂಡ ಸಿರಿ ಕಷಾಯವನ್ನು ಪಡೆಯಲು ಇಚ್ಛಿಸುವಿರಾದರೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ www.ಡಬ್ಲ್ಯೂ ಸಿರಿಗನ್ನಡ ಸುದ್ದಿವಾಹಿನಿ .com ಭೇಟಿ ನೀಡಿ ಅಥವಾ 8310954983 ನಂಬರ್ಗೆ ಕಾಲ್ ಮಾಡುವ ಮೂಲಕ ಆರ್ಡರ್ ಮಾಡಬಹುದು. ಸಿರಿ ಎನ್ನುವ ಡಿಸ್ಕೌಂಟ್ ಕೂಪನ್ ಯೂಸ್ ಮಾಡುವುದರ ಮೂಲಕ 10% ಡಿಸ್ಕೌಂಟ್ ಕೂಡ ಲಭ್ಯವಿದೆ. ಅಷ್ಟೇ ಅಲ್ಲದೆ ಪ್ರತಿ ಆರ್ಡರ್ಗೆ ಒಂದು ಗೋಮತಿ ಚಕ್ರವನ್ನು ಉಚಿತವಾಗಿ ಪಡೆಯಬಹುದು. ಹಾಗಿದ್ರೆ ಯಾಕೆ ತಡ ವೀಕ್ಷಕರೇ? ಇಂದೇ ಆರ್ಡರ್ ಮಾಡಿ ಸಿರಿ ಕಷಾಯ ಉತ್ತಮ ಆರೋಗ್ಯಕ್ಕಾಗಿ. ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರಿಯ ವೀಕ್ಷಕ ಮಹಾಶಯರೇ, ತಮಗೆಲ್ಲ ಬೆಳಗಿನ ಶುಭೋದಯ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ. ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ತಿಳಿಯೋಣ, ಬನ್ನಿ. ಪ್ರಿಯ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇರುವಂತಹ ಎಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನ ವಿವಾಹವಾಗಿರುವಂತಹ ದಂಪತಿಗಳಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ನಿಮಗೆ ಸಕಲ ಸನ್ಮಂಗಳಗಳನ್ನು ಉಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ. ಪ್ರಿಯ ವೀಕ್ಷಕರೇ, 2021 ಮಾರ್ಚ್ ತಿಂಗಳ 24 ತಾರೀಕು ಸೌಮ್ಯವಾಸರ, ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ, ಬನ್ನಿ. ಶ್ರೀ ಶಾರ್ವರಿ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಶುಕ್ಲಪಕ್ಷದ ದಶಮಿಯ ತಿಥಿ. ಈ ದಿನ ಬೆಳಿಗ್ಗೆ 10:53 ಇರುವಂಥದ್ದು. ತದನಂತರ ಏಕಾದಶಿ ತಿಥಿ ಪ್ರಾರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪುಷ್ಯ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂಥದ್ದು 6:29, ಸೂರ್ಯಾಸ್ತ 6:32. ಈ ದಿನದ ಕರಣ ಪೂರ್ವಕರಣ ಗರಜೆ, ಉತ್ತರಕರಣ ವಣಿಜ. ಈ ದಿನದ ಯೋಗ ಅತಿಗಂಡ ಯೋಗ, ದಿಕ್ಷೂಲೆ ಉತ್ತರ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಈ ದಿನ ರಾಹುಕಾಲ ಇರುವಂಥದ್ದು 12:29-2 ಉಳಿಕ ಕಾಲ 10:58-12:29. ಯಮಗಂಡ ಕಾಲ ಈ ದಿನ 7:56-9:27 ಯಮಗಂಡ ಕಾಲ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ 12:03-12:52 ದುರ್ಮುಹೂರ್ತ ಇರುವಂಥದ್ದು. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡುವಂಥದ್ದು ಅಷ್ಟೊಂದು ಶ್ರೇಯಸ್ಕರ ಅಲ್ಲ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು, ಅಂದರೆ ಚಂದ್ರನಿಂದ ಶುಭ ಫಲದ ಯೋಗ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲ, ಮಕರ ಮತ್ತು ಕುಂಭ. ಈ ದಿನದ ಪರದಾಧಿಪತಿ ಬುಧ. ಹಾಗಾಗಿ ಬುಧ ಅಂತ ಹೇಳಿದ್ರೆ ವ್ಯಾಪಾರ ವ್ಯವಹಾರಗಳಿಗೆ ಅದ್ಭುತವಾದಂತಹ ಶುಭವನ್ನು ತಂದುಕೊಡುವಂಥವನು. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂತಹ ನೀವು ಅಭಿವೃದ್ಧಿಯನ್ನು ಈ ದಿನದ ವ್ಯಾಪಾರದಲ್ಲಿ ಕಾಣಬಹುದು. ಹಾಗೆ ಈ ದಿನದ ವಿಶೇಷ ಅಂತ ಹೇಳಿದ್ರೆ ಮೇಲುಕೋಟೆಯಲ್ಲಿ ವೈರಮುಡಿ ಉತ್ಸವ ನಡೆಯುವಂತಹ ದಿನ. ಹಾಗೆ ಭಾಗವತಿ ಏಕಾದಶಿ ಇರುವಂತಹ ದಿನ ಕೂಡ. ಇನ್ನು ವಿಶೇಷವಾಗಿ ನಾಳೆ 25 ಗುರುವಾರ ಪ್ರದೋಷ ಇರುವಂಥದ್ದು. 26 ಶುಕ್ರವಾರ ನಂಜನಗೂಡಿನ ಶ್ರೀಕಂಠೇಶ್ವರ ಪಂಚರಥ ನಡೆಯುವಂಥದ್ದು. ಇನ್ನು 27 ಶನಿವಾರ ಮೇಲುಕೋಟೆ ಚಲುವರಾಯಸ್ವಾಮಿಯ ರಥ. ಹಾಗೆ ಟಿ ನರಸೀಪುರದಲ್ಲಿ
ಪ್ರಹ್ಲಾದೋತ್ಸವ ನಡೆಯುವಂಥದ್ದು. ಜೊತೆಗೆ ಅನಧ್ಯಯನ ತ್ರಯ ಇರುವಂತಹ ದಿನ ಈ ಶನಿವಾರದ ದಿನ. ಇನ್ನು ಭಾನುವಾರ ಅಂದರೆ 28ನೇ ತಾರೀಕು ಹುಣ್ಣಿಮೆ. ಇದು ವಿಶೇಷವಾದಂತಹ ಹುಣ್ಣಿಮೆ. ಇದು ಇದನ್ನು ಕಾಮನ ಹುಣ್ಣಿಮೆ ಅಂತ ಕರೀತಾರೆ. ಹೋಳಿ ಉತ್ಸವ ನಡೆಯುವಂಥದ್ದು, ಕಾಮದಹನ, ಹೋಳಿ ಹಬ್ಬ ವಿವಿಧ ಹೆಸರಿನಿಂದ ಕರೆಯುವಂತಹ ಈ ಹಬ್ಬವನ್ನು ಹುಣ್ಣಿಮೆ ಎಂದು ನಡೆಸಲಾಗುತ್ತೆ. ವಿಶೇಷವಾದಂತಹ ಪೂಜೆ, ಸತ್ಯನಾರಾಯಣ ಪೂಜೆ ನಡೆಯುವಂತಹ ದಿನ ಕೂಡ ಅಂದು, ಅಂದರೆ ಹುಣ್ಣಿಮೆಯ ದಿನ. ಹಾಗೆ ವೀಕ್ಷಕರೇ, ನಾವು ನಿನ್ನೆಯ ಸಂಚಿಕೆಯಲ್ಲಿ ಧ್ಯಾನದ ಮಹತ್ವ, ಹಾಗೆ ಧ್ಯಾನದಿಂದ ಆಗುವಂತಹ ನೇರ ಪರಿಣಾಮಗಳೇನು ಅನ್ನೋಂಥದ್ದನ್ನು ನೋಡ್ತಾ ಇದ್ವಿ. ಹಾಗೆ ಈ ದಿನ ಅದರ ಮುಂದುವರೆದ ಭಾಗವನ್ನು ನೋಡೋಣ, ಬನ್ನಿ. ಪ್ರಿಯ ವೀಕ್ಷಕರೇ, ನಿನ್ನೆಯ ಸಂಚಿಕೆಯಲ್ಲಿ ನಾವು ಜಪದ ಮಹತ್ವ, ಜಪದ ಪರಿಣಾಮಗಳು ಹೇಗಾಗುತ್ತೆ ಅನ್ನೋಂಥದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡ್ತಾ ಇದ್ವಿ. ಅದರ ಮುಂದುವರೆದ ಭಾಗವಾಗಿ ಈ ದಿನ ನಾವು ಯಾವ ರೀತಿಯಲ್ಲಿ ನಾಮ ಜಪವನ್ನು ಮಾಡಬೇಕು ಅನ್ನೋಂಥದ್ರ ಬಗ್ಗೆ ನೋಡೋಣ. ನಮಗೆ ಪೂಜೆ, ಆರತಿ, ಭಜನೆ ಇತ್ಯಾದಿ ಉಪಾಸನೆಗಳಿಂದ ದೇವತೆಯ ತತ್ವದ ಲಾಭ ಆಗತ್ತೆ. ಆದರೆ ಈ ಎಲ್ಲ ಉಪಾಸನೆಗಳಿಗೆ ಒಂದು ಮಿತಿ ಇದೆ. ಸಮಯದ ಮಿತಿ ಇದೆ, ಸ್ಥಳದ ಮಿತಿ ಇದೆ, ಹಾಗೆ ಮನುಷ್ಯರ ಮಧ್ಯೆ ಸ್ವಭಾವದ ಮಿತಿ ಕೂಡ ಇದೆ. ಹಾಗಾಗಿ ಇದರಿಂದ ನಮಗೆ ದೊರಕುವಂತಹ ಲಾಭವೂ ಕೂಡ ಒಂದು ಮಿತಿಯೊಳಗೆ ಇರುತ್ತೆ. ಇಲ್ಲಿ ದೇವತೆಯ ತತ್ವದ ಲಾಭ ಸತತವಾಗಿ ದೊರಕುವಂತೆ ಮಾಡಬೇಕಾದ್ರೆ ದೇವತೆಯ ಉಪಾಸನೆಯನ್ನು ಕೂಡ ಸತತವಾಗಿಯೇ ಮಾಡಬೇಕಾಗತ್ತೆ. ಹಾಗಾಗಿ ಸತತವಾಗಿ ಆಗುವಂತಹ ಏಕೈಕ ಉಪಾಸನೆ ಅಂತ ಹೇಳಿದ್ರೆ ನಾಮಜಪ. ಅದರಲ್ಲೂ ಕಲಿಯುಗಕ್ಕಾಗಿ ನಾಮಜಪವು ಸುಲಭವಾದಂಥ ಮತ್ತು ಸರ್ವೋತ್ತಮವಾದಂಥ ಉಪಾಸನೆಯಾಗಿದೆ. ನಾಮಜಪ ಗುರುಕೃಪಾ ಯೋಗಾನುಸಾರ ಸಾಧನೆಯ ಅಡಿಪಾಯವಾಗಿದೆ. ಆದ್ದರಿಂದ ನಾವು ಕುಲದೇವತೆಯ ಉಪಾಸನೆಯನ್ನು ಮಾಡಬೇಕು. ಇಲ್ಲಿ ಕುಲದೇವತೆಯ ಉಪಾಸನೆ ಯಾವಾಗಿಂದ ಪ್ರಾರಂಭ ಆಯಿತು ಅನ್ನುವಂಥ ಜಿಜ್ಞಾಸೆ ಕೆಲವರಲ್ಲಿದ್ದರೆ, ಇದು ವೇದೋತ್ತರದಿಂದ ಪುರಾಣ ಪೂರ್ವ ಕಾಲದಲ್ಲಿ ಆಯಿತು ಅಂತ ಹೇಳ್ತಾರೆ. ಇಲ್ಲಿ ಈ ಕುಲ ಅನ್ನುವಂತಹ ಶಬ್ದದ ವ್ಯುತ್ಪತ್ತಿ ಹಾಗೆ ಅರ್ಥವನ್ನು ನಾವು ನೋಡೋದಾದರೆ, ಇಲ್ಲಿ ಕುಲ ಅಂತ ಹೇಳಿದ್ರೆ ಮೂಲಾಧಾರ, ಮೂಲಾಧಾರ ಚಕ್ರ ಇದು, ಶಕ್ತಿ ಅಥವಾ ಕುಂಡಲಿನಿ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಕುಲ ಪ್ಲಸ್ ದೇವತೆ ಅಂದರೆ ಕುಲದೇವತೆ, ಅಂದರೆ ಯಾವ ದೇವತೆಯ ಉಪಾಸನೆಯನ್ನು ಮಾಡೋದ್ರಿಂದ ಮೂಲಾಧಾರ ಚಕ್ರ ಜಾಗೃತವಾಗುತ್ತೋ ಅಥವಾ ಆಧ್ಯಾತ್ಮಿಕ ಉನ್ನತಿಯು ಪ್ರಾರಂಭ ಆಗುತ್ತೋ ಅವರನ್ನು ಕುಲದೇವತೆ ಅಂತ ಹೇಳಿ ಕರೀತಾರೆ. ಇಲ್ಲಿ ಕುಲದೇವತೆಯ ನಾಮಜಪ ಎಷ್ಟು ಮಹತ್ವ ಪಡ್ಕೊಂಡಿದೆ ಅಂತ ಹೇಳಿದ್ರೆ, ಗುರುಪ್ರಾಪ್ತಿಯಾಗಿದ್ದರೆ ಮತ್ತು ಗುರುಗಳು ಗುರುಮಂತ್ರವನ್ನು ಕೊಟ್ಟಿದ್ದರೆ ಗುರುಮಂತ್ರವನ್ನೇ ಜಪಿಸಬೇಕು. ಇಲ್ಲದೇ ಇದ್ದರೆ ಈಶ್ವರನ ಅನೇಕ ಹೆಸರುಗಳ ಪೈಕಿ ಕುಲದೇವತೆಯ ನಾಮಜಪವನ್ನು ಮುಖ್ಯವಾಗಿ ಎರಡು ಕಾರಣಗಳಿಗಾಗಿ ಮಾಡಬೇಕಾಗತ್ತೆ. ಇಲ್ಲಿ ಸತತವಾಗಿ 1-2 ಗಂಟೆಗಳ ಕಾಲ, ಮತ್ತು ಹೆಚ್ಚು ಅಂತ ಹೇಳಿದ್ರೆ ತುಂಬ ಗರಿಷ್ಠ ಪ್ರಮಾಣದಲ್ಲಿ ಸತತವಾಗಿ ಮಾಡಬೇಕು. ಯಾವ ಕುಲದ ದೇವತೆಯು ಅಂದರೆ ಕುಲದೇವಿ ಅಥವಾ ಕುಲದೇವ ಇವರು ನಮ್ಮ ಆಧ್ಯಾತ್ಮಿಕ ಉನ್ನತಿಗಾಗಿ ಅತ್ಯಂತ ಉಪಯುಕ್ತವಾಗಿರ್ತಾರೆಯೋ ಅಂತಹ ಕುಲದಲ್ಲಿಯೇ ಈಶ್ವರನು ನಮ್ಮನ್ನು ಜನ್ಮಕ್ಕೆ ಹಾಕಿದ್ದಾನೆ. ಆದ್ದರಿಂದ ನಮ್ಮ ಕೊನೆಯ ಶ್ವಾಸದವರೆಗೆ, ಅಂದರೆ ಕೊನೆ ಉಸಿರಿರುವವರೆಗೆ ಪ್ರತಿಯೊಬ್ಬರ ಜೊತೆಗಿರುವಂತಹ ಪ್ರಾರಬ್ಧದ ತೀವ್ರತೆಯು ಕೂಡ ಕುಲದೇವತೆಯ ನಾಮಜಪದಿಂದಲೇ ಕಡಿಮೆಯಾಗುತ್ತೆ. ಹಾಗಾಗಿ ಇಲ್ಲಿ ಕುಲದೇವತೆಯು ಪೃಥ್ವಿ ತತ್ವದ ದೇವತೆಯಾಗಿರೋದರಿಂದ ಅವಳ ನಾಮಜಪದಿಂದಲೇ ಸಾಧನೆಯನ್ನು ಆರಂಭ ಮಾಡುವಂಥದ್ದು, ಯಾವುದೇ ರೀತಿಯ ತೊಂದರೆಗಳು ಉಂಟಾಗೋದಿಲ್ಲ. ಕ್ಷಮೆಯಿಲ್ಲದೆ ಮೊದಲು ತೇಜಸ್ತತ್ವದ ಉಪಾಸನೆಯನ್ನು ಮಾಡಿದರೆ ತೊಂದರೆಗಳಾಗುತ್ತೆ. ಅಂದರೆ ಇಲ್ಲಿ ಕ್ಷಮತೆ ಇಲ್ಲದೆ ಮೊದಲು ತೇಜಸ್ತತ್ವದ ಉಪಾಸನೆಯನ್ನು ಮಾಡಿದರೆ ತೊಂದರೆಗಳು ಉಂಟಾಗುತ್ತೆ. ಅಂದರೆ ಇಲ್ಲಿ ಗಾಯತ್ರಿ ಮಂತ್ರವನ್ನು ಉಪಾಸನೆ ಮಾಡುವಂಥದ್ದು ತಪ್ಪು. ಏಕೆಂದರೆ ಮೊದಲು ಕುಲದೇವತೆಯ ನಾಮಜಪ ಮಾಡಿ ತದನಂತರದಲ್ಲಿ ಇಂತಹ ತೇಜಸ್ತತ್ವದ ನಾಮ ಮಂತ್ರಗಳನ್ನು ಜಪ ಮಾಡಬೇಕು. ಇನ್ನು ಕುಲದೇವತೆಯ ನಾಮಜಪ ಮಾಡುವಂತಹ ಪದ್ಧತಿ ಹೇಗಿದೆ ಅಂತ ಹೇಳಿದ್ರೆ, ಕುಲದೇವತೆಯ ಹೆಸರಿಗೆ ಪ್ರಾರಂಭದಲ್ಲಿ ಶ್ರೀ ಅನ್ನುವಂಥದ್ದನ್ನು ಸೇರಿಸಬೇಕು. ಇಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯ ಕೂಡ ಗೆ ಅನ್ನುವಂಥದ್ದನ್ನು ಸೇರಿಸಬೇಕಾಗತ್ತೆ. ಉದಾಹರಣೆಗೆ ಕುಲದೇವತೆ ಗಣೇಶ ಆಗಿದ್ದರೆ ಶ್ರೀ ಗಣೇಶಾಯ ನಮಃ ಅಂತ ಹೇಳಿ ಸೇರಿಸಬೇಕಾಗತ್ತೆ. ಇನ್ನು ಕುಲದೇವಿ ಭವಾನಿ ಆಗಿದ್ದರೆ ಶ್ರೀ ಭವಾನಿ ದೇವೈ ನಮಃ ಅಂತ ಹೇಳಿ ಹೇಳಬೇಕಾಗತ್ತೆ. ಹಾಗಾಗಿ ಇಲ್ಲಿ ಚತುರ್ಥಿ ಪ್ರತ್ಯಯ ಅಂದರೆ ಗೆ ಅನ್ನುವಂಥದ್ದು ನಾಮಜಪದಲ್ಲಿ ಸೇರಿ ಹೋಗುತ್ತೆ. ಹಾಗಾಗಿ ಇಲ್ಲಿ
ದೇವತೆಗೆ ನಮಸ್ಕಾರ ಅನ್ನುವಂಥ ಅರ್ಥವನ್ನು ಇದು ಕೊಡುತ್ತೆ. ಇನ್ನು ಕುಲದೇವತೆ ಒಂದು ವೇಳೆ ಗೊತ್ತಿಲ್ಲದೆ ಇದ್ದರೆ ಯಾವ ನಾಮ ಜಪ ಮಾಡಬೇಕು, ಕುಲದೇವತೆ ಅಥವಾ ಇಷ್ಟದೇವತೆ ಅಥವಾ ಶ್ರೀ ಕುಲದೇವತಾಯೇ ನಮಃ ಅಂತ ಹೇಳಿ ಕೆಲವರು ನಾಮಜಪವನ್ನು ಕೂಡ ಮಾಡ್ತಾರೆ. ಅದು ಪೂರ್ಣವಾದ ನಂತರ ಕುಲದೇವತೆಯ ಹೆಸರು ಹೇಳುವಂಥವರು ಭೇಟಿಯಾಗ್ತಾರೆ. ಕುಲದೇವತೆಯ ನಾಮಜಪ ಪೂರ್ಣವಾದಂತಹ ನಂತರ ಗುರುಗಳು ಸ್ವತಃ ಈ ಸಾಧಕನ ಕೈಯಲ್ಲಿ ಬಂದು ಗುರುಮಂತ್ರವನ್ನು ಕೊಡ್ತಾರೆ. ಆಗ ಅವರು ಗುರುದೀಕ್ಷೆಯನ್ನು ಪಡ್ಕೊಂಡಾಗತ್ತೆ. ತದನಂತರದಲ್ಲಿ ಅವರು ಕೂಡ ಈ ಜಪವನ್ನು ಮಾಡಬಹುದು. ಕುಲದೇವರ ನಾಮಜಪವನ್ನು ಮಾಡಬೇಕಾ ಅಥವಾ ಕುಲದೇವಿಯ ನಾಮಜಪವನ್ನು ಮಾಡಬೇಕಾ, ಇಲ್ಲಿ ಕುಲದೇವರ ಅಥವಾ ದೇವಿನ ಅನ್ನುವಂತಹ ಜಿಜ್ಞಾಸೆ ಇದೆ. ಕೇವಲ ಕುಲದೇವರು ಇದ್ದರೆ ಕುಲದೇವರ ನಾಮಜಪವನ್ನು ಮಾಡಬೇಕು ಮತ್ತು ಕೇವಲ ಕುಲದೇವಿ ಇದ್ದರೆ ಕುಲದೇವಿಯ ನಾಮಜಪವನ್ನು ಮಾಡಬೇಕು. ಯಾರಾದರೊಬ್ಬರಿಗೆ ಕುಲದೇವರು ಮತ್ತು ಕುಲದೇವಿ ಹೀಗೆ ಇಬ್ಬರೂ ಇದ್ದರೆ ಅವರು ಮುಂದಿನ ಕಾರಣಗಳಿಗಾಗಿ ಕುಲದೇವಿಯ ನಾಮಜಪವನ್ನು ಮಾಡಿಕೊಳ್ತಾರೆ. ಚಿಕ್ಕವರಿದ್ದಾಗ ತಂದೆ ತಾಯಿ ಇದ್ದರೂ ಕೂಡ ನಾವು ತಾಯಿಯಲ್ಲಿಯೇ ಹೆಚ್ಚು ಹಠ ಮಾಡ್ತೇವೆ, ಏಕೆಂದರೆ ತಾಯಿ ಬೇಗನೆ ಹಠವನ್ನು ಪೂರೈಸ್ತಾಳೆ ಅನ್ನುವಂಥ ನಂಬಿಕೆಯಿಂದ. ಹಾಗೆ ಕುಲದೇವರಿಗಿಂತಲೂ ಕುಲದೇವಿಯು ಬೇಗನೆ ಪ್ರಸನ್ನಳಾಗ್ತಾಳೆ. ಆದ್ದರಿಂದಲೇ ಇಲ್ಲಿ ಕುಲದೇವರು ಗಣೇಶ ಪಂಚಾಯತನ ಅಥವಾ ವಿಷ್ಣು ಪಂಚಾಯತನ ಈ ಪ್ರಕಾರ ಇದ್ದರೆ ಆ ಪಂಚಾಯತನದಲ್ಲಿ ಪ್ರಮುಖ ದೇವತೆಗಳಾದಂತಹ ಶ್ರೀ ಗಣೇಶ ಅಥವಾ ಶ್ರೀ ವಿಷ್ಣು ಇವರನ್ನು ಕುಲದೇವರು ಅಂತ ಹೇಳಿ ತಿಳ್ಕೊಳ್ಬೇಕು. ಇನ್ನು ಕುಲದೇವರು ಗೊತ್ತಿಲ್ಲದೆ ಇದ್ದರೆ ಕುಟುಂಬದಲ್ಲಿರುವಂತಹ ಹಿರಿಯ ವ್ಯಕ್ತಿಗಳ ಬಂಧುಗಳ ಜಾತಿ ಬಾಂಧವರ ಅಥವಾ ಹಳ್ಳಿಗಳಲ್ಲಿರುವಂತಹ ಹಿರಿಯ ವ್ಯಕ್ತಿಗಳ ಪುರೋಹಿತರ ನಿಮಗೆ ಯಾರು ಅನುಕೂಲವಾದಂತಹ ಒಂದು ಮಾಹಿತಿಯನ್ನು ನೀಡ್ತಾರೋ ಅಂಥವರಿಂದ ಮಾಹಿತಿಯನ್ನು ನೀವು ಸಂಗ್ರಹ ಮಾಡಬಹುದು. ಆಗ ನಿಮ್ಮ ಕುಲದೇವರು ಯಾರು ಅನ್ನುವಂಥದ್ದನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಪಡಬೇಕು. ಇನ್ನು ಸ್ತ್ರೀ ವಿವಾಹವಾದ ನಂತರ ಅತ್ತೆ ಮನೆಯ ಕುಲದೇವರ ನಾಮಜಪವನ್ನು ಮಾಡಬೇಕೋ ಅಥವಾ ತವರು ಮನೆಯ ಕುಲದೇವರ ನಾಮಜಪವನ್ನು ಮಾಡಬೇಕೋ ಅನ್ನುವಂಥ ಜಿಜ್ಞಾಸೆ ಕೂಡ ಇದೆ. ಸಾಮಾನ್ಯವಾಗಿ ವಿವಾಹದ ನಂತರ ಸ್ತ್ರೀಯರ ಹೆಸರು ಬದಲಾವಣೆಯಾಗುತ್ತೆ. ತವರು ಮನೆಯ ಎಲ್ಲವನ್ನ ತ್ಯಾಗ ಮಾಡಿ ಸ್ತ್ರೀ ಅತ್ತೆ ಮನೆಗೆ ಬರುತ್ತಾಳೆ. ಒಂದು ಅರ್ಥದಲ್ಲಿ ಅದು ಅವಳ ಪುನರ್ಜನ್ಮವೇ ಆಗಿರುತ್ತೆ. ಆದ್ದರಿಂದ ಮದುವೆಯಾದ ಮೇಲೆ ಸ್ತ್ರೀಯು ಅತ್ತೆ ಮನೆಯ ಕುಲದೇವರ ನಾಮಜಪವನ್ನು ಮಾಡಬೇಕು. ಆದರೆ ಯಾರಾದರೊಬ್ಬ ಸ್ತ್ರೀ ಚಿಕ್ಕಂದಿನಿಂದಲೇ ನಾಮಜಪವನ್ನು ಮಾಡ್ತಾ ಇದ್ದರೆ ಅಥವಾ ಉನ್ನತ ಸಾಧಕಳಾಗಿದ್ದರೆ ಅವಳು ತನ್ನ ಮೊದಲಿನ ನಾಮಜಪವನ್ನೇ ಮಾಡಬೇಕು. ಮದುವೆಗಿಂತ ಮೊದಲು ಅವಳಿಗೆ ಗುರುಗಳು ನಾಮಜಪವನ್ನು ಕೊಟ್ಟಿದ್ದರೆ ಆ ಜಪವನ್ನೇ ಮುಂದುವರಿಸಬೇಕು. ಕುಲದೇವರ ನಾಮಜಪವನ್ನು ಮಾಡಿ ಆಧ್ಯಾತ್ಮಿಕ ಮತ್ತು ಲೌಕಿಕ ಉನ್ನತಿಯನ್ನು ಹೊಂದಿದಂತಹ ಇತಿಹಾಸಕಾರರ ದೊಡ್ಡ ಉದಾಹರಣೆಯೇ ನಮ್ಮಲ್ಲಿದೆ. ಛತ್ರಪತಿ ಶಿವಾಜಿ ಮಹಾರಾಜರ ಭವಾನಿ ದೇವಿ ಶಿವಾಜಿ ಮಹಾರಾಜರ ಕುಲದೇವಿಯಾಗಿದ್ದಳು. ಗುರುಪ್ರಾಪ್ತಿಯಾದ ನಂತರ ಸಮರ್ಥ ರಾಮದಾಸ ಸ್ವಾಮಿಗಳು ಶಿವಾಜಿ ಮಹಾರಾಜರಿಗೆ ಅದೇ ನಾಮಜಪವನ್ನು ಗುರುಮಂತ್ರವಾಗಿ ಕೊಟ್ಟಿದ್ದರು. ಸಂತ ತುಕಾರಾಮ್ ಮಹಾರಾಜರು ಯಾವ ಪಾಂಡುರಂಗನ ಅನನ್ಯ ಭಕ್ತಿಯನ್ನು ಮಾಡಿದ್ರೋ ಮುಕ್ತಿಯನ್ನು ಹೊಂದಿದ್ರೋ ಆ ಪಾಂಡುರಂಗನು ಅವರ ಕುಲದೇವರಾಗಿದ್ದಾನೆ. ಒಟ್ಟಿನಲ್ಲಿ ವೀಕ್ಷಕರೇ, ಕುಲದೇವತೆಯಾಗಲಿ ಕುಲದೇವಿಯಾಗಲಿ ನಾಮ ಮಂತ್ರವನ್ನು ಜಪಿಸುವಂಥದ್ದು ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ನಿಮಗೂ ಕೂಡ ನಿಮ್ಮ ಕುಲದೇವರು ಯಾರು ಅನ್ನೋಂಥದ್ದು ಗೊತ್ತಿದ್ದರೆ ಆ ದೇವತೆಯ ನಾಮಸ್ಮರಣೆಯನ್ನು ಮಾಡಿ ಪ್ರಾರಂಭ ಮಾಡಿ. ಹಾಗೆ ಒಂದು ಪಕ್ಷ ಗೊತ್ತಿಲ್ಲ ಅಂತ ಹೇಳಿದ್ರೆ ಈಗಾಗಲೇ ಹೇಳಿದಾಗೆ ಅಂತಹ ಕ್ರಮಗಳನ್ನು ಅನುಸರಣೆ ಮಾಡುವಂಥದ್ದು ಬಹಳ ಮುಖ್ಯವಾಗುತ್ತೆ. ಹಾಗೆಯೇ ವೀಕ್ಷಕರೇ, ನಿಮ್ಮ ಕುಲದೇವರು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಲಿ, ಸುಖ ಶಾಂತಿ ನೆಮ್ಮದಿಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರಿಯ ವೀಕ್ಷಕರೇ, ಇನ್ನು ಮುಂದೆ ದ್ವಾದಶ ರಾಶಿಗಳ ಗೋಚರ ಫಲಗಳು ಹೇಗಿವೆ ಅನ್ನೋದನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲದ ಯೋಗ ಇರುವಂಥದ್ದು. ಹಾಗಾಗಿ ಈಗಿನ ಗ್ರಹಗತಿಗಳು ನಿಮಗೆ ಸಂಯಮದಿಂದ ಇರಲಿಕ್ಕೆ ಸೂಚನೆಯನ್ನು ಕೊಡ್ತಾ ಇದೆ. ತಾಳ್ಮೆ ಈ ದಿನ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಅದರಲ್ಲೂ ಹೊಸ ಪರಿಚಯದವರೊಂದಿಗೆ ಜಾಗ್ರತೆಯಿಂದ ಇರಬೇಕು. ಯಾವುದೇ ಹಣಕಾಸಿನ ವ್ಯವಹಾರಗಳಾಗಲಿ ಅಥವಾ ಇನ್ನು ಯಾವುದೇ ಒಂದು ಚಟುವಟಿಕೆಯನ್ನು ಅವರ ಜೊತೆ ಮಾಡುವ ಪೂರ್ವದಲ್ಲಿ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಬೇಕು. ಹಾಗೆ
ಆರ್ಥಿಕ ವ್ಯವಹಾರಗಳಲ್ಲೂ ಕೂಡ ಎಚ್ಚರಿಕೆ ಬೇಕು. ಬಂಡವಾಳವನ್ನು ಹಾಕುವಂಥದ್ದಾಗಲಿ, ವ್ಯಾಪಾರ ಮಾಡುವಂಥದ್ದು, ಸಾಲ ಪಡೆಯುವಂಥದ್ದು, ಸಾಲ ಕೊಡುವಂಥದ್ದು, ಎಂಥದ್ದೇ ಒಂದು ಹಣಕಾಸಿನ ಲೇವಾದೇವಿ ವ್ಯವಹಾರಗಳಿದ್ರೂ ಕೂಡ ಸ್ವಲ್ಪ ಎಚ್ಚರಿಕೆ. ಏಕೆಂದರೆ ಈ ದಿನ ಅಷ್ಟಾಗಿ ನಿಮಗೆ ಹಣ ಸಿದ್ಧಿಸಲ್ಲ. ಕೈಯಲ್ಲಿರುವಂಥ ಹಣ ಯಾವುದೋ ಒಂದು ಅನಿರೀಕ್ಷಿತ ಕೆಲಸಕ್ಕೆ ಖರ್ಚಾಗುವಂಥದ್ದು ಆಗುತ್ತೆ. ಹಾಗಾಗಿ ಖರ್ಚಿನ ಬಾಬ್ತು ಈ ದಿನ ಜಾಸ್ತಿ ಇದೆ. ಹಾಗೆ ನಿಮ್ಮ ಆಲೋಚನೆ ಕೂಡ ಇರುವಂಥದ್ದು, ಸ್ವಲ್ಪ ಐಷಾರಾಮಿ ಜೀವನ ನಡೆಸಬೇಕು ಅನ್ನುವಂಥ ಒಂದು ಆಲೋಚನೆ ಇರುವಂಥವ್ರಿಗೆ ಈ ದಿನ ಎಷ್ಟು ಕೈಯಲ್ಲಿದ್ದರೂ ಕೂಡ ಹಣ ಸಾಲಲ್ಲ. ಹಾಗೆ ಕೂತು ತಿನ್ನುವಂಥವ್ರಿಗೆ ಕುಡಿಕೆ ಹೊನ್ನು ಸಾಲದು ಅಂತ ಹೇಳ್ತಾರೆ. ಹಾಗಾಗಿ ಉದ್ಯೋಗವನ್ನು ಮಾಡ್ತಾ, ಸಂಪಾದನೆಯನ್ನು ಮಾಡ್ತಾ, ಅಲ್ಪ ಸ್ವಲ್ಪ ಉಳಿತಾಯದ ಜೊತೆಗೆ ಈ ದಿನ ನಿಮ್ಮ ಹಣಕಾಸಿನ ವ್ಯವಹಾರಗಳನ್ನು ತಜ್ಞರೊಂದಿಗೆ ಚರ್ಚೆ ಮಾಡುವಂಥದ್ದು ಉತ್ತಮ. ತಜ್ಞರು ಅಂತ ಹೇಳಿದ್ರೆ ಈ ವ್ಯವಹಾರಗಳನ್ನು ತಿಳಿದಂಥವರು, ಸ್ವಲ್ಪ ಅನುಭವಿಗಳು. ಹೇಗೆ ಉಳಿತಾಯ ಮಾಡಬೇಕು, ಎಂಥೆಂಥ ಬಾಪ್ತಿನಲ್ಲಿ ಉಳಿತಾಯ ಆಗುತ್ತೆ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ಸ್ವಲ್ಪ ಅನುಸಂಧಾನ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಹೊಸ ಹೊಸ ಯೋಜನೆಯಲ್ಲಿ ತೊಡಗಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ನಿಮ್ಮ ಹಿರಿಯರ ಒಂದು ಸಲಹೆ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಇಲ್ಲಾಂತ ಹೇಳಿದ್ರೆ ಅದು ಸ್ವಲ್ಪ ಕಷ್ಟತಮವಾದಂತಹ ದಾರಿಯಾಗುತ್ತೆ. ಸಲಹೆ ಇದ್ದರೆ ಸುಲಭ ಆಗುತ್ತೆ, ಯಾಕೆಂದರೆ ಅವರಿಗೆ ಗೊತ್ತಿದೆ ಯಾವ ಒಂದು ಕ್ಷೇತ್ರದಲ್ಲಿ ಎಲ್ಲಿ ಕಷ್ಟವಾಗುತ್ತೆ. ಆದ್ದರಿಂದ ಅಂತಹ ಕಷ್ಟವನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು ಅಥವಾ ಕಷ್ಟವನ್ನು ಎದುರಿಸಿ ಮುಂದೆ ಹೋಗುವಂಥದ್ದು ಹೇಗೆ ಅನ್ನುವಂಥ ಒಂದು ವಿಶ್ವಾಸ ನಿಮ್ಮಲ್ಲಿ ಮೂಡುತ್ತೆ. ಇನ್ನು ವಿಶೇಷವಾಗಿ ಪರಿಸ್ಥಿತಿಯನ್ನು ಸಕಾರಾತ್ಮಕವಾಗಿ ಎದುರಿಸಲು ಮುಂದುವರಿಯುವಂಥದ್ದು ಬಹಳ ಮುಖ್ಯ. ಇಲ್ಲಿ ಯಾವುದೇ ಒಂದು ವಿಚಾರವನ್ನಾಗಲಿ ಧನಾತ್ಮಕವಾಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಈ ದಿನ ಸ್ವಲ್ಪ ನೆಗೆಟಿವಿಟಿ ಏನಾದರೂ ಬಂದರೆ ಅದು ಮನಸ್ಸಿಗೆ ಕಸಿವಿಸಿಯನ್ನು ತರುತ್ತೆ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರು ಈ ದಿನ ನಿಮ್ಮ ಬೆಂಬಲಕ್ಕೆ ಅಷ್ಟಕ್ಕಷ್ಟೇ ಇರುವಂಥವ್ರು. ಆದ್ದರಿಂದ ನಿಮ್ಮ ನಿಮ್ಮ ಕೆಲಸಗಳನ್ನು ನೀವು ಸ್ವಸಾಮರ್ಥ್ಯದಿಂದ ಮಾಡಿಕೊಳ್ಳುವಂಥದ್ದು ಉತ್ತಮ. ಈ ದಿನ ವಿಶೇಷವಾಗಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನ ಮಾಡುವಂಥದ್ದು, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಷಭರಾಶಿ, ವೃಷಭರಾಶಿಯವರಿಗೆ ಈ ದಿನ ಬಹಳ ಅದ್ಭುತ ಯಶಸ್ಸು ತಂದುಕೊಡುವಂತಹ ದಿನ. ಅದರಲ್ಲೂ ಚಂದ್ರ ತೃತೀಯದಲ್ಲಿದ್ದಾಗ ನಿಮ್ಮ ಕೀರ್ತಿ ಗೌರವ ಒಂದು ಮಟ್ಟಕ್ಕೆ ಏರುವಂಥದ್ದಾಗತ್ತೆ. ಹಾಗೆ ಆತ್ಮವಿಶ್ವಾಸ ಈ ದಿನ ಬಹಳ ವಿಶೇಷವಾಗಿದೆ, ಜೊತೆಗೆ ಸಂಯಮ ಇದೆ. ಇವೆರಡೂ ಒಟ್ಟಾಗಿ ಸೇರಿದ್ರೆ ಒಳ್ಳೆ ಕಾಂಬಿನೇಷನ್ ಇದು. ಹಾಗಾಗಿ ಆತ್ಮವಿಶ್ವಾಸದಿಂದ ಕೆಲಸವನ್ನು ಮಾಡುವಂಥದ್ದು, ಸಂಯಮದಿಂದ ಮಾಡಿ ಮುಗಿಸುವಂಥದ್ದು, ಈ ಕಾಂಬಿನೇಷನ್ನಲ್ಲಿ ಮಾಡುವಂತಹ ಕೆಲಸಗಳು ಬಹಳ ಬಹಳ ಯಶಸ್ವಿಯಾಗುತ್ತೆ. ಇದು ನಿಮಗಷ್ಟೇ ಅಲ್ಲ, ಇದನ್ನ ಅನುಭವಿಸುವಂಥವ್ರಿಗೂ, ನಿಮ್ಮ ಸುತ್ತಮುತ್ತಲಿರುವಂಥವ್ರಿಗೂ ಕೂಡ ಸಂತೋಷವನ್ನು ತರುವಂಥದ್ದು ಇದು. ಹಾಗೆ ಕೆಲವೊಮ್ಮೆ ಕ್ಲಿಷ್ಟಕರವಾದಂತಹ ಸನ್ನಿವೇಶಗಳು ಬರಬಹುದು, ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕಾಗದಂತಹ ಸನ್ನಿವೇಶಗಳು. ಯಾವ ತೀರ್ಮಾನ ತೆಗೆದುಕೊಂಡರೂ ಕೂಡ ಅದು ನಿಮಗೆ ವಿರುದ್ಧವಾಗಿ ಬರುವಂಥದ್ದು. ಆದ್ದರಿಂದ ಈ ದಿನ ಅನುಭವಸ್ಥರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗುತ್ತೆ. ಹಾಗೆ ಯಾವುದೇ ಕಾರಣಕ್ಕೂ ನಿರಾಸೆಯನ್ನು ಹೊಂದಬೇಡಿ, ನಿರಾಶಾದಾಯಕವಾಗಿರಬೇಡಿ, ಆಶಾದಾಯಕವಾಗಿ ಇರಬೇಕು. ಇನ್ನು ಭವಿಷ್ಯ ಇದೆ. ಹಾಗಾಗಿ ಈ ದಿನದಲ್ಲಿ ಈ ರೀತಿಯಲ್ಲಿ ಏನೋ ಕಿರಿಕಿರಿಗಳಾದರೆ ನಾಳೆ ಇದೇ ರೀತಿ ಇರಲ್ಲ, ನಾಳೆ ಮತ್ತಷ್ಟು ಸುಂದರವಾಗಿರ್ತೀರಿ, ಮತ್ತಷ್ಟು ಸಂತೋಷವಾಗಿರ್ತೀರಿ. ಆದ್ದರಿಂದ ಈ ದಿನದಲ್ಲಿ ಒದಗಿ ಬರುವಂತಹ ಯಾವುದೇ ಒಂದು ಪರಿಸ್ಥಿತಿಯನ್ನು ಕೂಡ ನಿಭಾಯಿಸಿ, ಆತ್ಮವಿಶ್ವಾಸದಿಂದ ನಿಭಾಯಿಸಿ ಒಳ್ಳೆಯದಾಗುತ್ತೆ. ಇನ್ನು ಆರ್ಥಿಕ ವ್ಯವಹಾರಗಳಲ್ಲಿ ಆತುರಾತುರವಾಗಿ ಯಾವುದೇ ನಿರ್ಣಯಗಳನ್ನು ಕೈಗೊಳ್ಳಬೇಡಿ, ಅಂತಹ ನಿರ್ಣಯಗಳಿಂದ ದೂರ ಇರುವಂಥದ್ದು ಉತ್ತಮ. ನಿಮ್ಮ ಮೇಲೆ ಒತ್ತಡ ಬರುವಂಥದ್ದು ವಿರೋಧಿಗಳಿಂದ, ನಿಮ್ಮ ಹಿತಶತ್ರುಗಳಿಂದ. ಅಂಥವರು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿದ್ದರೆ ಸ್ವಲ್ಪ ಒತ್ತಡವನ್ನು ತರುವಂತಹ ಸಂದರ್ಭ ಇದೆ. ಇನ್ನು ಶುಭ ಕಾರ್ಯಗಳಿಗೆ ಸ್ವಲ್ಪ ಖರ್ಚು ವೆಚ್ಚಗಳಾಗುವಂಥ ಸಾಧ್ಯತೆ ಕೂಡ ಇದೆ. ವಯೋವೃದ್ಧರಿಗೆ ಸಹಾಯವನ್ನು ಮಾಡ್ತೀರಿ ಈ ದಿನದಲ್ಲಿ. ಮಕ್ಕಳಿಂದ ಸ್ವಲ್ಪ ಬೇಸರದ ಮಾತನ್ನು ಕೇಳಬೇಕಾಗಬಹುದು, ಅವರ ಪ್ರಗತಿ ಬಗ್ಗೆ ಅಥವಾ ಅವರ ಓದಿನ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ. ಈ ದಿನ ನಿಮಗೆ ಸ್ವಲ್ಪ ಕಳವಳ, ಏನೂ ಆಗ್ತಾ ಇಲ್ವಲ್ಲ ಅನ್ನುವಂಥದ್ದನ್ನು. ಆದರೆ ಅತಿಯಾಗಿ ಚಿಂತೆ ಮಾಡುವಂಥದ್ದು ಕೂಡ ತಪ್ಪು, ಇದೊಂದನ್ನು ಜ್ಞಾಪಕ ಇಟ್ಕೊಳ್ಳಿ. ಹಾಗೆ ಈ ದಿನ ಉದ್ಯೋಗದಲ್ಲಿ ಈಗಾಗಲೇ ಹೇಳಿದಾಗೆ ಸ್ವಲ್ಪ ಒತ್ತಡದ ಪರಿಸ್ಥಿತಿ ಇದೆ, ಅದನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ಸ್ವಲ್ಪ ತಾಳ್ಮೆ ಅತಿ ಅಗತ್ಯವಾಗಿ ಬೇಕಾಗಿದೆ. ಇನ್ನು ಸ್ವಂತ ವ್ಯಾಪಾರದಲ್ಲಿ ಲಾಭಾಂಶ ಈ ದಿನ ಚೆನ್ನಾಗಿದೆ, ಅದನ್ನು ಮುಂದುವರಿಸಿ ವ್ಯಾಪಾರ ವ್ಯವಹಾರಗಳನ್ನು. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರು ಈ ದಿನ ನಿಮ್ಮ ಜೊತೆಯಲ್ಲಿದ್ದಾರೆ, ಕೆಲಸಗಳಿಗೆ ಬೆಂಬಲದಂತೆ ಇರುವಂಥದ್ದು.
ಇದರಿಂದ ತೃಪ್ತಿ ಸಂತೋಷ ಎರಡೂ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಜೊತೆಗೆ ಈ ದಿನ ನಿಮ್ಮ ಇಷ್ಟದೇವರ ಆರಾಧನೆಯನ್ನು ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಅತ್ಯುತ್ತಮವಾದಂತಹ ಫಲ ನಿಮಗೆ ದೊರಕುತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಚಂದ್ರ ದ್ವಿತೀಯ ಸ್ಥಾನದಲ್ಲಿರೋದ್ರಿಂದ ನಿಮಗೆ ಮಿಶ್ರಫಲದ ಯೋಗ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಈ ದಿನ ವಿಶೇಷವಾಗಿ ಹಿರಿಯರ ಒಂದು ಮಾತನ್ನು ಹೇಳ್ತಾರೆ, ಈ ದಿನ ನೋವನ್ನು ಉಂಡರೆ ನಾಳೆಯ ದಿನ ಸುಖವನ್ನು ಅನುಭವಿಸಬಹುದು ಅಂತ ಹೇಳಿ. ಹಾಗಾಗಿ ಈ ದಿನ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಾಳೆ ಸುಖವಾಗಿ ಇರ್ತೀರಿ, ಕೈ ಕೆಸರಾದರೆ ಬಾಯಿ ಮೊಸರು. ಹಾಗಾಗಿ ಈ ದಿನ ಸ್ವಲ್ಪ ಕಷ್ಟತಮವಾದಂತಹ ಕೆಲಸಗಳೇ ನಿಮ್ಮ ಪಾಲಿಗೆ ಬರುವಂಥದ್ದಾಗುತ್ತೆ. ಹಾಗೆ ಯಾವುದೇ ಒಂದು ನಿಟ್ಟಿನಲ್ಲೂ ಕೂಡ ಅಥವಾ ಒಂದು ಚಟುವಟಿಕೆಯಲ್ಲೂ ಕೂಡ ಈ ದಿನ ಬಹಳ ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಎದುರಿಸಿ ಒಳ್ಳೆಯದಾಗುತ್ತೆ. ಇನ್ನು ಶುಭ ಕಾರ್ಯಗಳಿಗೆ ಸ್ವಲ್ಪ ಖರ್ಚು ವೆಚ್ಚಗಳಾಗುವಂಥದ್ದು, ಪೂರ್ವ ಸಿದ್ಧತೆಗಳಾಗುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ವಯೋವೃದ್ಧರಿಗೆ ಈ ದಿನ ತುಂಬ ಸಹಾಯವನ್ನು ಮಾಡ್ತೀರಿ. ವಯಸ್ಸಾದಂಥವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಈ ದಿನ ಸಂದಾಯವಾಗುತ್ತೆ ನೋಡಿ. ಇನ್ನು ಮಕ್ಕಳಿಂದ ಉತ್ತಮವಾದಂಥ ವಾರ್ತೆಯನ್ನು ಕೇಳುವಂಥದ್ದು, ಸಿಹಿ ಸುದ್ದಿ ಎನ್ನುವಂಥದ್ದು ಇದೆ, ಆದರೆ ಅದು ಬಹುಕಾಲ ಉಳಿಯದೆ ಇರಬಹುದು. ಹಾಗಾಗಿ ಈ ಸಂದರ್ಭ ಕೌಟುಂಬಿಕವಾಗಿ ಒತ್ತಡದ ಪರಿಸ್ಥಿತಿ ಕೂಡ ಇದೆ. ಇನ್ನು ಇದನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಮನಸ್ಸನ್ನು ಗಟ್ಟಿಗೊಳಿಸಬೇಕು, ಯೋಗದಲ್ಲೋ ಧ್ಯಾನದಲ್ಲೋ ತೊಡಗಿಸ್ಕೊಳ್ಳುವಂಥದ್ದು ಬಹಳ ಉತ್ತಮ. ಇನ್ನು ವಿಶೇಷವಾಗಿ ಅಂತ ಹೇಳಿದ್ರೆ ಈ ದಿನ ಯಾವುದೇ ಒಂದು ನಿರ್ಣಯವನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ನಿಮ್ಮ ಸಂಗಾತಿ ಪ್ರೀತಿಪಾತ್ರರ ಒಂದು ಗಮನಕ್ಕೆ ತಂದು ನೀವು ಮುಂದುವರಿಯುವಂಥದ್ದು ಉತ್ತಮ. ಏಕೆಂದರೆ ಅವ್ರ ಮನಸ್ಸಿನಲ್ಲೂ ಒಂದು ಭಾವ ಬರಬೇಕು, ನೀವು ಅವ್ರಿಗಾಗಿದ್ದೀರಿ, ಅವರು ನಿಮಗಾಗಿ ಇದ್ದಾರೆ ಅನ್ನುವಂಥದ್ದು. ಈ ಸೂಕ್ಷ್ಮದ ವಿಚಾರವನ್ನು ಸ್ವಲ್ಪ ಅನುಸಂಧಾನ ಮಾಡಿಕೊಳ್ಳಿ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಒತ್ತಡ ಇದೆ, ಒತ್ತಡ ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ವಿವೇಚನೆ ಬೇಕು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಈ ಸಂದರ್ಭದಲ್ಲಿ, ಅದರಲ್ಲೂ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗುತ್ತೆ. ಇನ್ನು ಯಾವುದೇ ಅಡೆತಡೆಗಳಿದ್ದರೂ ಕೂಡ ಅದು ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಈ ದಿನ ವಿಘ್ನ ವಿನಾಶಕನಾದಂತಹ ಗಣಪತಿಯ ಸ್ತೋತ್ರವನ್ನು ಪಠನೆ ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ಈ ದಿನ ನಿಮ್ಮ ಜವಾಬ್ದಾರಿಗಳನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ, ಇದರಿಂದ ಮೆಚ್ಚುಗೆಯನ್ನು ಗಳಿಸುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗಿ ಜರುಗುತ್ತೆ, ನಿಮಗೆ ಮನಸ್ತೃಪ್ತಿ ಇದೆ ಈ ದಿನದ ಕೆಲಸದಲ್ಲಿ. ಹಾಗೆ ಈ ದಿನ ನೋಡಿ, ಲಾಭವನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಸ್ವಲ್ಪ ಓಡಾಟ ಇರುವಂಥದ್ದು ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ. ಆದರೂ ಕೂಡ ನಿಮ್ಮ ಹಠದ ಸ್ವಭಾವ ಅಲ್ಪ ಸ್ವಲ್ಪ ಲಾಭವನ್ನು ಕೂಡ ನಿಮಗೆ ತಂದುಕೊಡತ್ತೆ. ಇನ್ನು ವಿಶೇಷವಾಗಿ ಕುಟುಂಬದ ಸದಸ್ಯರ ಒಂದು ಅಭಿಪ್ರಾಯ ಅಥವಾ ಅವರ ಒಂದು ಮಾತುಕತೆ ಈ ದಿನ ನಿಮಗೆ ಸ್ವಲ್ಪ ಬೇಸರವನ್ನು ತರಿಸುವಂಥದ್ದಾಗತ್ತೆ. ಇದು ವಾದ ವಿವಾದಕ್ಕೆ ಕಾರಣವಾಗಬಹುದು, ಆದ್ದರಿಂದ ಅದರ ಪೂರ್ವಾಪರಗಳನ್ನು ಆಲೋಚನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮವಾಗುತ್ತೆ. ಇನ್ನು ನಿಮ್ಮ ಆರೋಗ್ಯವನ್ನು ಕಡೆಗಣಿಸಬೇಡಿ, ಕುಟುಂಬದ ಅವಶ್ಯಕತೆಯ ಬಗ್ಗೆ ಸ್ವಲ್ಪ ಗಮನವನ್ನು ಈ ಸಂದರ್ಭದಲ್ಲಿ ಕೊಡಬೇಕಾಗತ್ತೆ. ಇನ್ನು ವಾಹನ ಸೌಖ್ಯ ಸಾಧಾರಣವಾಗಿ ಚೆನ್ನಾಗಿದೆ ಈ ದಿನ, ಹಾಗಾಗಿ ಶುಭವನ್ನು ತರುವಂಥದ್ದು ಅದು. ಆದರೆ ನಿಮ್ಮ ಸ್ನೇಹಿತರ ನಿರಾಸಕ್ತಿಯಿಂದ ಈ ದಿನ ನೀವು ಅವರಿಗೆ ಒಂದು ಸಲಹೆ, ಸೂಚನೆ, ಮಾರ್ಗದರ್ಶನ ಕೊಡುವಂಥದ್ದು, ಜೊತೆಗೆ ಅವರ ಕೆಲಸವನ್ನು ಕೂಡ ನೀವೇ ನಿಭಾಯಿಸುವಂಥ ಒಂದು ಸಂದರ್ಭವೂ ಕೂಡ ಬರುತ್ತೆ. ಹಾಗಾಗಿ ಈ ದಿನ ಅವರಲ್ಲಿ ಉತ್ಸಾಹವನ್ನು ತರುವಂಥ ಪ್ರೇರೇಪಣೆಯ ನುಡಿಗಳನ್ನು, ಸಾಂತ್ವನದ ನುಡಿಗಳನ್ನು ಈ ದಿನ ನೀವು ಹೇಳಬೇಕಾಗತ್ತೆ. ಇನ್ನು ಕೆಲವು ಮಾತಿನಿಂದ ಸಮಸ್ಯೆಗಳೇನಾದರೂ ಬಂದಿದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ದಿನ ಬಹಳ ಉತ್ತಮವಾದಂತಹ ದಿನ. ಹಾಗೆ ಈ ದಿನದಂದು ನೋಡಿ, ವಿಶೇಷವಾಗಿ ಕೆಲಸ ಕಾರ್ಯಗಳು ಹೇಗಾಗುತ್ತೆ ಅಂತ ಹೇಳಿದ್ರೆ, ಅನಿರೀಕ್ಷಿತವಾಗಿ ಕೆಲಸ ಪ್ರಾರಂಭ ಆಗುವಂಥದ್ದು, ಯಾರೋ ಅಪರಿಚಿತರು ಆ ಕೆಲಸವನ್ನು ಮುಂದುವರಿಸುವಂಥದ್ದು ಆಗುತ್ತೆ. ಹಾಗಾಗಿ ಇದುವರೆಗೆ ನಿಮಗೆ ಗೊತ್ತಿಲ್ಲದಂತಹ ವ್ಯಕ್ತಿ ಕೆಲವು ಕೆಲಸಗಳನ್ನು ಮುಂದುವರಿಸ್ತಾರೆ, ಅದರ ಫಲವನ್ನು ನೀನು ಅನುಭವಿಸ್ತೀರಿ. ನೀವು ಈ ರೀತಿಯಲ್ಲಿ ಈ ದಿನ ಸ್ವಂತ ಕಾರ್ಯದಲ್ಲಿ ಯಶಸ್ಸು ಸಿಕ್ಕುವಂಥದ್ದು, ಹಾಗೆ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಇನ್ನು ಉದ್ಯೋಗಸ್ಥರಿಗೆ, ಉದ್ಯೋಗವನ್ನು ಹುಡುಕ್ತಾ ಇರುವಂಥವ್ರಿಗೆ ಉದ್ಯೋಗ ಪ್ರಾಪ್ತಿಯಾಗುತ್ತೆ ಈ ದಿನದಲ್ಲಿ. ಈ ದಿನ ಮಾನಸಿಕ ನೆಮ್ಮದಿಗಾಗಿ
ಲಕ್ಷ್ಮೀ ಸ್ತೋತ್ರವನ್ನು ಪಠನೆ ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ತುಂಬ ಒಳ್ಳೆಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ದಿನ ಸ್ವಂತ ಕಾರ್ಯದಲ್ಲಿ ಹಿನ್ನಡೆ ಉಂಟಾದರೂ ಕೂಡ ಜಯಪ್ರಾಪ್ತಿಯಾಗುತ್ತೆ. ನೋಡಿ, ಒಂದು ಅರ್ಥದಲ್ಲಿ ಒಂದು ಹಂತಕ್ಕೆ ಕೆಲಸಗಳು ಸಾಧಾರಣವಾಗಿ ನಡೆಯುವಂಥದ್ದು. ಹಾಗಾಗಿ ಅದರಿಂದ ಬರುವಂತಹ ಪ್ರತಿಫಲ ಏನಿದೆ ಅದು ನಿಮ್ಮ ಮನಸ್ಸಿಗೆ ಹಿಡಿಸುವಂತಹ ಒಂದು ಪ್ರತಿಫಲ. ನಿಮ್ಮ ನಿರೀಕ್ಷೆಯಂತೆ ಆ ಪ್ರತಿಫಲ ನಿಮಗೆ ಸಿಕ್ಕುವಂಥದ್ದು. ಆದರೆ ಆರ್ಥಿಕವಾಗಿ ಸ್ವಲ್ಪ ನಷ್ಟ ಉಂಟಾಗುವಂಥದ್ದು ಕೂಡ, ಏಕೆಂದರೆ ಕೆಲಸ ಆಗಲೇಬೇಕು ಅಂದಾಗ ಸ್ವಲ್ಪ ಹಣವನ್ನು ಕೂಡ ಹೆಚ್ಚು ವ್ಯಯ ಮಾಡುವಂತಹ ಸಂದರ್ಭ ಬರಬಹುದು. ಇನ್ನು ವಿಶೇಷವಾಗಿ ನಿಮ್ಮ ಮಾತಿನಿಂದ ಕೆಲವು ಸಮಸ್ಯೆಗಳನ್ನು ತಂದುಕೊಳ್ಳುವಂಥದ್ದಾಗತ್ತೆ. ಹಾಗಾಗಿ ಮಾತು ಈ ದಿನ ಬಹಳ ಜಾಗೃತರಾಗಿರಬೇಕು. ಆದಷ್ಟು ಮೌನವಾಗಿರುವಂಥದ್ದು, ಯಾವುದೇ ಒಂದು ತೀರ್ಮಾನಕ್ಕೆ ನಿಮ್ಮ ಅಭಿಪ್ರಾಯವನ್ನು ಸೂಚಿಸದೇ ಇರುವಂಥದ್ದು ಬಹಳ ಉತ್ತಮವಾಗುತ್ತೆ ಈ ದಿನದಲ್ಲಿ. ಇನ್ನು ಉದ್ಯೋಗದಲ್ಲಿ ಕೆಲವರಿಗೆ ನಿರಾಸಕ್ತಿ ಇರುವಂಥದ್ದು, ಕೆಲಸ ಮಾಡಲಿಕ್ಕೆ ಇಚ್ಛೆ ಇಲ್ಲ ಅಂತಹ ಒಂದು ಸೋಮಾರಿತನವನ್ನು ಈ ಸಂದರ್ಭದಲ್ಲಿ ಹೋಗಲಾಡಿಸ್ಲಿಕ್ಕೆ ಸ್ವಲ್ಪ ಪ್ರಯತ್ನ ನಿಮ್ಮಿಂದ ಆಗಬೇಕಾಗಿದೆ. ಹಾಗೆ ಅಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ, ಅವರಿಗೆ ತಿಳುವಳಿಕೆಯನ್ನು ಹೇಳ್ತೀರಿ, ಬುದ್ಧಿವಾದವನ್ನು ಹೇಳ್ತೀರಿ, ಒಟ್ಟಾರೆ ಅವರ ಮತ್ತು ನಿಮ್ಮ ಸಂಬಂಧ ಈ ದಿನದಲ್ಲಿ ಹೇಗಿದೆ ಅನ್ನುವಂಥದ್ದು ಕೂಡ ವ್ಯಕ್ತವಾಗುತ್ತೆ. ಇನ್ನು ವಿಶೇಷವಾಗಿ ಪಾಲುದಾರಿಕೆಯಲ್ಲಿ ಅಭಿವೃದ್ಧಿ ಇರುವಂತಹ ದಿನ. ಇನ್ನು ಶತ್ರುಗಳು ಮೇಲುಗೈ ಸಾಧಿಸುವಂತಹ ದಿನ. ನೋಡಿ, ನಿಮ್ಮನ್ನು ಓವರ್ಟೇಕ್ ಮಾಡಿ, ನಿಮ್ಮನ್ನು ತೇಜೋವಧೆ ಮಾಡಿ, ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳನ್ನು ತಂದೊಡ್ಡುವಂಥವರ ಸಂಖ್ಯೆ ಈ ದಿನ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗೆ ವಿಶೇಷವಾಗಿ ನಿಮ್ಮ ನಡತೆ ಇತರರಿಗೆ ನೋವನ್ನು ತರಬಾರ್ದು, ಆ ರೀತಿ ಸೂಕ್ಷ್ಮವಾಗಿ ನಡ್ಕೊಳ್ಳುವಂಥ ಒಂದು ಅಭ್ಯಾಸ ಈ ದಿನದಿಂದ ಆಗಬೇಕಾಗಿದೆ. ಆದರೆ ಕೆಲಸ ಕಾರ್ಯಗಳಲ್ಲಿ ತುಂಬ ಪ್ರಾಮಾಣಿಕತೆ ಇದೆ, ನಿಷ್ಠೆ ಇದೆ, ಇದರಿಂದ ನಂಬಿಕೆಗೆ ಅರ್ಹರಾದಂಥವರು ನೀವು. ನಿಮ್ಮನ್ನು ನಂಬಿ ಯಾವುದೇ ಒಂದು ಒಡವೆ ವಸ್ತ್ರಗಳನ್ನಾಗಲಿ, ದಾಖಲೆಗಳನ್ನಾಗಲಿ, ಅಥವಾ ಅಮೂಲ್ಯವಾದಂತಹ ಮಾಹಿತಿಯನ್ನಾಗಲಿ ಶೇರ್ ಮಾಡಿದರೆ ಅದು ನಿಮ್ಮ ಜೊತೆಯಲ್ಲೇ ಇರುತ್ತೆ ಅನ್ನುವಂಥದ್ದನ್ನು ಪ್ರೂವ್ ಮಾಡಿದ್ದೀರಿ. ಇದರಿಂದ ಮನಸ್ಸಿಗೆ ನೆಮ್ಮದಿ, ಏಕೆಂದರೆ ಏನೋ ಒಂದು ಕೆಲಸವನ್ನು ಮಾಡಿ ನಾಲ್ಕು ಜನರಿಗೆ ಉಪಕಾರವಾಗ್ತಾ ಇದೆಯಲ್ಲ ಅನ್ನುವಂಥ ಧನ್ಯತಾ ಭಾವ ನಿಮ್ಮಲ್ಲಿ ಮೂಡುವಂಥದ್ದಾಗುತ್ತೆ. ಇನ್ನು ಕುಟುಂಬದ ಸದಸ್ಯರು ನಿಮ್ಮ ನಿರ್ಣಯಗಳಿಗೆ ಸಂತುಷ್ಟರಾಗಿರುವಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿ ಇದೆ. ಒಂದು ತೀರ್ಮಾನ ಅತ್ಯುತ್ತಮವಾಗಿದೆ, ಆದರೆ ಎಲ್ಲರೂ ಕೂಡ ಅದಕ್ಕೆ ಬದ್ಧರಾಗಿದ್ದಾರಾ ಅನ್ನುವಂಥದ್ರ ಸೂಕ್ಷ್ಮತೆಯನ್ನು ಈ ಸಂದರ್ಭದಲ್ಲಿ ಗಮನಿಸಿ. ಇನ್ನು ಯಾವುದೇ ಒಂದು ಸನ್ನಿವೇಶಕ್ಕೂ ಘಟನೆಗೂ ಕೂಡ ತುಂಬ ಭಾವುಕರಾಗಬೇಡಿ. ರಿಯಾಲಿಟಿ ಹೇಗಿದೆಯೋ ಹಾಗೆ ಬಿಡಿ, ನಾಳೆ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳೋದ್ರಿಂದ, ಹಾಗೆ ವಿಶೇಷವಾಗಿ ನವಗ್ರಹ ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ, ನವಗ್ರಹಗಳ ದರ್ಶನ ಮಾಡೋದ್ರಿಂದ ಉತ್ತಮ ಫಲ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಚಂದ್ರ ಲಾಭಸ್ಥಾನದಲ್ಲಿರೋದ್ರಿಂದ ಈ ದಿನ ಕೆಲಸ ಕಾರ್ಯಗಳು ತುಂಬ ಯಶಸ್ವಿಯಾಗಿ ನಡೆಯುತ್ತೆ. ನಿಮಗೂ ತೃಪ್ತಿ ಇದೆ, ಕೆಲಸವನ್ನು ಬಹಳ ಸರಳವಾಗಿ ಪ್ರಾರಂಭ ಮಾಡಿದ್ರೂ ಅದ್ಭುತವಾದಂಥ ಯಶಸ್ಸು ಸಿಕ್ಕುವಂತಹ ದಿನ. ಹಾಗೆ ಮನೆಯೊಳಗಿರುವಂತಹ ಭಿನ್ನಾಭಿಪ್ರಾಯಗಳನ್ನು ಈ ದಿನ ಪರಿಹಾರ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಆದಷ್ಟು ಬೇಗ ಪರಿಹಾರ ಮಾಡಬೇಕು ಅದಕ್ಕೆ, ಇಲ್ಲಾಂತ ಹೇಳಿದ್ರೆ ಆ ಭಿನ್ನಾಭಿಪ್ರಾಯದ ಕಂದಕ ದೊಡ್ಡದಾಗತ್ತೆ, ಆಗ ರಿಪೇರಿ ಮಾಡುವಂಥದ್ದು ಕಷ್ಟ. ಆದ್ದರಿಂದ ಈ ಸಂದರ್ಭದಲ್ಲಿ ಸ್ವಲ್ಪ ವಿವೇಚನೆಯಿಂದ ಅಂತಹ ಪರಿಸ್ಥಿತಿಗಳನ್ನು ನೀವು ತಿಳಿಗೊಳಿಸುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗಬೇಕಾಗಿದೆ. ಇನ್ನು ಕೆಲಸದಲ್ಲಿ ಜಟಿಲವಾದಂತಹ ಪರಿಸ್ಥಿತಿ ಉಂಟಾದರೂ ಕೂಡ ಪರಿಣತರ ಅಥವಾ ಅನುಭವಸ್ಥರ ಸಲಹೆಯನ್ನು ಪಡ್ಕೊಳ್ಳಿ ಈ ದಿನ. ನೋಡಿ, ವಿಶೇಷವಾಗಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಒತ್ತಡ ಇರುವಂತಹ ಸಂದರ್ಭ ಇದು. ಹಾಗೆ ನಿಮ್ಮ ಮೂಗಿಗೆ ನೇರವಾಗಿರುವಂತೆ ಈ ದಿನ ವರ್ತಿಸಬೇಡಿ. ಯಾವುದೇ ಕೆಲಸ ಕಾರ್ಯಗಳು, ಯಾವುದೇ ಅಭಿಪ್ರಾಯ, ಯಾವುದೇ ಮಾತುಕತೆಯಲ್ಲಿ ನಿಮಗೆ ನೇರವಾಗಿ ಅನುಕೂಲ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಡಿ ಈ ದಿನ. ನಿಮ್ಮ ಸ್ನೇಹಿತರಿಗೋ, ಬಂಧುಗಳಿಗೋ, ಸಹೋದರರಿಗೋ, ಸಹೋದರಿಯರಿಗೋ, ಮಕ್ಕಳಿಗೋ ಅನುಕೂಲ ಆದರೆ ಅಷ್ಟು ನಿಮಗೆ ಪ್ರಾಪ್ತಿಯಾದಂತೆ. ಹಾಗಾಗಿ ಅವರ ಸಂತೋಷದಲ್ಲಿ ನಿಮ್ಮ ಸಂತೋಷವನ್ನು ಕಾಣುವಂಥ ಒಂದು ಕಲ್ಪನೆಯನ್ನು ಈ ದಿನ ನೀವು ಮೂಡಿಸ್ಕೊಳ್ಬೇಕಾಗತ್ತೆ. ಹಾಗೆ ನಿಮ್ಮ ಯಾವುದೇ ಅಭಿಪ್ರಾಯಗಳನ್ನು ಸೂಚಿಸುವಂತಹ ಸಂದರ್ಭ, ಅದನ್ನು ದೃಢವಾಗಿ ವ್ಯಕ್ತಪಡಿಸುವಂಥ ಒಂದು ಜಾಣ್ಮೆಯನ್ನು ಪ್ರದರ್ಶನ ಮಾಡಿ.
ನೀವು ಏನು ಹೇಳಬೇಕು ಅಂದ್ಕೊಂಡಿದ್ದೀರೋ ಅದನ್ನು ನೇರವಾಗಿ ಹೇಳುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗಬೇಕಾಗಿದೆ. ಇನ್ನು ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದಾಗುತ್ತೆ, ಹಾಗಾಗಿ ಅದಕ್ಕಾಗಿ ಸ್ವಲ್ಪ ಅಟೆನ್ಷನ್ ಕೊಡಬೇಕಾಗಿದೆ ನೀವು. ಇನ್ನು ನಿಮ್ಮ ಸ್ಥಿರಾಸ್ತಿಯಾಗಲಿ ವಾಹನದಿಂದ ಆಗಲಿ ಲಾಭಾಂಶ ಇದೆ ಈ ದಿನ. ಇನ್ನು ಮಕ್ಕಳ ವಿಷಯದಲ್ಲಿ ಇದ್ದಂತಹ ಆತಂಕ ನಿವಾರಣೆಯಾಗುತ್ತೆ. ನೋಡಿ, ಸದೃಢವಾದಂತಹ ಮನಸ್ಸು ಈ ದಿನ ನಿಮ್ಮಲ್ಲಿ ಇದೆ ಅಂತ ಹೇಳಿದ್ರೆ ಯಾವುದೇ ಚಿಂತೆ ಇಲ್ಲ, ಆತಂಕ ಇಲ್ಲ. ನೀವು ಬಹಳ ನಿಷ್ಠೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋದ್ರಿಂದ ಈ ದಿನ ಹೆಚ್ಚಿನ ಗೌರವ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಕುಟುಂಬ ಕಲಹ ಏನಾದರೂ ಇದ್ದರೆ, ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೆ ಈ ದಿನದಲ್ಲಿ ನೆರೆಹೊರೆಯವರಿಗೆ ಆ ವಿಚಾರ ತಿಳಿಯದಂತೆ ಸ್ವಲ್ಪ ನಿಭಾಯಿಸಬೇಕಾಗಿದೆ. ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಇದೊಂದನ್ನು ಜ್ಞಾಪಕ ಇಟ್ಕೊಳ್ಳಿ ಈ ದಿನದಲ್ಲಿ. ಇನ್ನು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂಥದ್ದು, ಹಾಗಾಗಿ ಸ್ವಲ್ಪ ಚುರುಕು ಮೂಡಿಸಲಿಕ್ಕೆ ಈ ದಿನ ನಿಮ್ಮ ಇಷ್ಟ ದೇವರ ಆರಾಧನೆಯನ್ನು ಮಾಡಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಈ ದಿನ ಕೇಳಿಸ್ಕೊಳ್ಳಿ, ಅತ್ಯುತ್ತಮವಾದಂತಹ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ತುಲಾರಾಶಿ, ತುಲಾರಾಶಿಯವರು ಈ ದಿನ ಹೊಸ ಪ್ರಯತ್ನವೊಂದನ್ನು ಮಾಡುವಂಥವರು. ಉದ್ಯೋಗದಲ್ಲಿ ಹೆಚ್ಚಿನ ವರಮಾನ ಬೇಕು ಅಥವಾ ಉದ್ಯೋಗವೇ ಹೊಸದಾಗಿ ಬೇಕು, ಏನೋ ಬದಲಾವಣೆ ಬೇಕು ಅನ್ನೋವಂಥ ನಿರೀಕ್ಷೆಯಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕಾಣ್ತೀರಿ ಈ ದಿನದಲ್ಲಿ. ಹಾಗೆ ನಿಮ್ಮ ನಿಕಟವರ್ತಿಗಳೊಡನೆ ಹಣಕಾಸಿನ ವ್ಯವಹಾರಗಳಿಂದ ಸ್ವಲ್ಪ ದೂರ ಇರಬೇಕು. ಯಾವುದೇ ಸಂಬಂಧದಲ್ಲಿ ಸ್ನೇಹಿತರಾಗಲಿ ಬಂಧುಗಳಾಗಲಿ ತುಂಬ ಹತ್ತಿರದಲ್ಲಿರುವಂಥವ್ರಿಗೆ ಹಣಕಾಸಿನ ಲೇವಾದೇವಿ ವ್ಯವಹಾರಗಳನ್ನು ಮಾಡಬೇಡಿ. ಇದರಿಂದ ಗಂಟು ನಂಟು ಎರಡೂ ಉಳಿಯಲ್ಲ, ಏನೋ ಮನಸ್ತಾಪಗಳಾಗ್ಬಿಡತ್ತೆ. ಹಾಗಾಗಿ ಬೇರೆಯವರಿಗೆ ಹಣವನ್ನು ಕೊಟ್ಟರೂ ಪರವಾಗಿಲ್ಲ, ಆದರೆ ನಿಮ್ಮ ತೀರಾ ಸ್ವಂತದವರಿಗೆ ಈ ದಿನ ಲೇವಾದೇವಿಯನ್ನು ಮಾಡಬೇಡಿ. ಅದರಲ್ಲೂ ಬಡ್ಡಿಗೆ ಹಣ ಕೊಡುವಂಥದ್ದು, ಇಂಥ ವಿಚಾರಗಳೇನಾದರೂ ಇದ್ದರೆ ಅದನ್ನು ಮುಂದಕ್ಕೆ ಹಾಕಿ. ಈ ಸಂದರ್ಭ ಅದು ನಿಮಗೆ ಅಷ್ಟೊಂದು ಶ್ರೇಯಸ್ಸನ್ನು ತರ್ತಾ ಇಲ್ಲ. ಇನ್ನು ವಿಶೇಷವಾಗಿ ಪ್ರಯಾಣಕ್ಕೆ ಸಂಬಂಧಿಸಿದಂಥ ತೊಂದರೆಗಳು ಉಂಟಾಗುವಂಥದ್ದು. ಪ್ರಯಾಣ ಅನಿವಾರ್ಯ ಆಗಲೇಬೇಕು, ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ವಾಹನವನ್ನು ಓಡಿಸುವಂಥದ್ದು ಅಥವಾ ಆ ಪ್ರಯಾಣದಲ್ಲಿ ಎಚ್ಚರಿಕೆ ನಿಮಗೆ ಇರಬೇಕಾಗಿದೆ. ಇನ್ನು ಯಾವುದೇ ಒಂದು ಆರೋಗ್ಯದ ಸಮಸ್ಯೆಗಳು ಬಂದರೆ ಅದನ್ನು ಈ ದಿನ ಕಡೆಗಣಿಸಬೇಡಿ, ಸ್ವಲ್ಪ ಸೀರಿಯಸ್ ಆಗಿ ಅದರ ಬಗ್ಗೆ ಗಮನವನ್ನು ಕೊಡಬೇಕಾಗತ್ತೆ. ಇನ್ನು ಬೇರೆಯವರು ಕೊಡುವಂತಹ ಆಶ್ವಾಸನೆಗಳನ್ನು ನಂಬಬೇಡಿ, ಏಕೆಂದರೆ ಆ ನಂಬಿಕೆಯಿಂದಲೇ ನಿರೀಕ್ಷೆಯಲ್ಲಿಯೇ ಈ ಸಂದರ್ಭದಲ್ಲಿ ಸ್ವಲ್ಪ ಕಾಲವ್ಯಯವಾಗುತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವೇ ನಿಂತು ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ವಾಗ್ವಾದಗಳನ್ನು ಯುಕ್ತಿಯಿಂದ ನಿವಾರಣೆ ಮಾಡಿಕೊಳ್ಳುವಂತಹ ಸಂದರ್ಭ ಇದು. ಯಾವುದೇ ಒಂದು ಆರ್ಗ್ಯುಮೆಂಟ್ ಬಂದರೆ ಅದನ್ನು ಸ್ವಲ್ಪ ಜಾಣ್ಮೆಯಿಂದ ಪರಿಹಾರ ಮಾಡಿಕೊಳ್ಳಿ. ಇನ್ನು ಅನಗತ್ಯವಾಗಿ ಕೆಲವರಿಗೆ ತಿರುಗಾಟ ಇರುವಂತಹ ಸಂದರ್ಭ ಇದೆ. ಇನ್ನು ಬಂಧುಗಳಿಂದ ಸ್ವಲ್ಪ ಅಪಮಾನ ಉಂಟಾಗುವಂಥದ್ದು, ಕೆಲವರಿಗೆ ಸ್ಥಳ ಬದಲಾವಣೆಯಿಂದ ತೊಂದರೆಗಳಾಗುವಂಥದ್ದು ಕೂಡ ಇದೆ. ಇನ್ನು ಶತ್ರುಗಳ ಕಾಟದಿಂದ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಉಂಟಾಗುವಂಥದ್ದು, ಆದರೆ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು ಅಥವಾ ಅದನ್ನು ನಿರ್ವಹಣೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಈ ದಿನ ಶಕ್ತಿ ದೇವತೆಯ ದರ್ಶನ ಮಾಡುವಂಥದ್ದು, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಅತ್ಯುತ್ತಮವಾದಂತಹ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಈ ದಿನ ಉತ್ಸಾಹದಾಯಕವಾದಂತಹ ದಿನ. ಕೆಲವು ಕೆಲಸ ಕಾರ್ಯಗಳನ್ನು ಬಹಳ ಉತ್ಸಾಹದಿಂದ, ಬಹಳ ಲವಲವಿಕೆಯಿಂದ ಮಾಡ್ತಾ ಇದ್ದೀರಿ ಈ ದಿನ. ಇದು ನಿಮ್ಮ ಮನಸ್ಸಿಗೆ ಹಿಡಿಸುವಂತಹ ಕೆಲಸಗಳನ್ನು ಬಹಳ ಬೇಗ ಮಾಡಿ ಮುಗಿಸುವಂಥವ್ರು ನೀವು. ಅದರಿಂದ ನಿಮಗೆ ಅನುಕೂಲಕರವಾಗುತ್ತೆ ಅಂತ ಹೇಳಿದ್ರೆ, ಒಂದು ಕಂಫರ್ಟ್ ಝೋನಲ್ಲಿ ಇರಬಹುದು ಅಂತ ಆದರೆ, ಅಂತಹ ಕೆಲಸಗಳು ಈ ದಿನ ಬಹಳ ಯಶಸ್ವಿಯಾಗಿ ಮಾಡುವಂಥವ್ರು ನೀವು. ಆದರೆ ನಿಮ್ಮ ಸಂಗಾತಿಯ ಓಡಾಟ ಅಥವಾ ಅವರ ಅಭಿಪ್ರಾಯ, ಅವರ ಮಾತುಕತೆ ಈ ದಿನ ನಿಮಗೆ ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡ್ಬೋದು. ಆದರೂ ಕೂಡ ಅದನ್ನು ನಿಭಾಯಿಸುವಂತಹ ಸಾಮರ್ಥ್ಯ ಇದೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಮನಸ್ಸನ್ನು ತೊಡಗಿಸ್ಕೊಂಡ್ರೆ ಈ ಬಾಹ್ಯದ ಒತ್ತಡದಿಂದ ಈ ದಿನ ನೀವು ಮುಕ್ತರಾಗಬಹುದು. ಇದು ಬಹಳ ವಿಶೇಷವಾಗಿ ಮಾಡಬೇಕಾದಂಥ ಕೆಲಸ. ಹಾಗೆ ಯಾವುದೇ ಹೊಸ ಜವಾಬ್ದಾರಿಗಳನ್ನು ಒಪ್ಪಿಕೊಳ್ಳುವ ಮೊದಲು ಆ ಕೆಲಸದ ಬಗ್ಗೆ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು ಉತ್ತಮ, ಮಾಹಿತಿಯನ್ನು ತಿಳ್ಕೊಳ್ಳುವಂಥದ್ದು ಉತ್ತಮವಾಗುತ್ತೆ. ಇನ್ನು ಅಂಥ ಕೆಲಸ ಕಾರ್ಯಗಳು ಖಂಡಿತ ನಿಮಗೆ ಯಶಸ್ಸನ್ನು ತರುತ್ತೆ, ಆದರೆ ತುಂಬ ಪ್ರಯತ್ನವನ್ನು ಪಡಬೇಕಾಗತ್ತೆ. ಇನ್ನು ಕುಟುಂಬದಲ್ಲಿರುವಂತಹ ಭಿನ್ನಾಭಿಪ್ರಾಯಗಳನ್ನು ಸಹನೆಯಿಂದ
ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗಬೇಕು ಈ ದಿನದಲ್ಲಿ. ಹಾಗೆ ಹಣ ಹೂಡಿಕೆಗೆ ಇದು ಅಷ್ಟೊಂದು ಒಳ್ಳೆಯ ಕಾಲ ಅಲ್ಲ. ಹಾಗಾಗಿ ಅಂತಹ ಒಳ್ಳೆಯ ಮುಹೂರ್ತವನ್ನು ನೋಡಿ, ಒಳ್ಳೆಯ ದಿನವನ್ನು ನೋಡಿ, ಪಾರ್ಟ್ನರ್ಶಿಪ್ಪಲ್ಲಾಗಲಿ ಅಥವಾ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳಲ್ಲಾಗಲಿ ಹೇಗೆ ಬಂಡವಾಳವನ್ನು ಹಾಕಬೇಕು ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಮುಂದುವರಿಯಿರಿ. ಇನ್ನು ಯಾರಿಗೂ ಕೂಡ ಕೆಲಸಗಾರರಿಗೆ ವಿಶೇಷವಾಗಿ ಅಡ್ವಾನ್ಸನ್ನು ಕೊಡುವಂಥದ್ದು, ಮುಂಗಡ ಹಣವನ್ನು ಕೊಡುವಂಥದ್ದನ್ನು ಮಾಡಬೇಡಿ ಈ ದಿನ. ಇದು ನಿಮಗೆ ಹಣಕ್ಕೆ ನಷ್ಟ ಉಂಟಾಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇನ್ನು ಸ್ತ್ರೀಯರಿಂದ ವಿಶೇಷವಾಗಿ ಆರ್ಥಿಕ ಸಹಾಯ ನಿಮಗೆ ಒದಗಿ ಬರುತ್ತೆ. ಹಾಗಾಗಿ ನಿಮ್ಮ ಕಷ್ಟಗಳನ್ನು, ನೋವುಗಳನ್ನು, ತೊಂದರೆಗಳನ್ನು ನಿವಾರಿಸುವಂಥವರು ಕೂಡ ಒಬ್ಬ ಸ್ತ್ರೀನೇ. ಹಾಗಾಗಿ ಅವರಿಂದ ಬರುವಂತಹ ನೆರವು, ಸಹಾಯ ಸಮಯೋಚಿತವಾಗಿರುವಂಥದ್ದು, ಅದಕ್ಕಾಗಿ ನಿಮಗೆ ಸಂತೋಷ. ಅದರ ಜೊತೆಗೆ ಅವರಿಗೂ ಕೂಡ ಪ್ರತಿ ಸಹಾಯವನ್ನು ಮಾಡುವಂಥ ಒಂದು ಸನ್ನಿವೇಶ ಈ ದಿನ ಒದಗಿ ಬರುತ್ತೆ. ಹಾಗಾಗಿ ಬಹಳ ನಿಷ್ಠೆ ಪ್ರಾಮಾಣಿಕತೆಯಿಂದ ಅವರ ನೆರವನ್ನು ಅವರಿಗೆ ವಾಪಸ್ಸು ಕೊಡುವಂಥ ಒಂದು ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಮಾಡಿ. ಇನ್ನು ಪ್ರಯಾಣದಲ್ಲಿ ಅಲ್ಪಮಟ್ಟಿನ ತೊಂದರೆಗಳಿರುವಂಥದ್ದು, ಆದ್ದರಿಂದ ಅದನ್ನು ಎದುರಿಸಬೇಕಾದ್ರೆ ಸ್ವಲ್ಪ ಜಾಗ್ರತೆ ಬೇಕು. ಇನ್ನು ಮಾನಸಿಕವಾಗಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಆತಂಕ ಮೂಡುವಂಥ ದಿನ ಇದು. ಇನ್ನು ಕುಟುಂಬದಲ್ಲಿ ನಿಮ್ಮ ಪ್ರೀತಿಪಾತ್ರರ ಬಗ್ಗೆ, ಪತಿಯಾಗಲಿ ಪತ್ನಿಯಾಗಲಿ, ಇವರ ಒಂದು ಸ್ಥಿತಿಗತಿಗಳು, ಭಿನ್ನಾಭಿಪ್ರಾಯಗಳು ಈ ದಿನ ನಿಮ್ಮನ್ನು ಸ್ವಲ್ಪ ಚಿಂತೆಗೀಡು ಮಾಡುವಂತೆ ಆಗತ್ತೆ. ಹಾಗಾಗಿ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳೋದ್ರಿಂದ, ಆಂಜನೇಯ ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ ಉತ್ತಮ ಫಲ ನಿಮ್ಮದಾಗತ್ತೆ. ಇದರಿಂದ ಚಿಂತೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಧೈರ್ಯ ಪ್ರಾಪ್ತಿಯಾಗತ್ತೆ ನಿಮಗೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಧನುರಾಶಿ. ಧನುರಾಶಿಯವರು ಈ ದಿನ ಅಷ್ಟಮದಲ್ಲಿ ಚಂದ್ರ ಇರೋದರಿಂದ, ದುಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ. ಹಾಗಾಗಿ ಆರೋಗ್ಯವನ್ನು ಕಡೆಗಣಿಸಬೇಡಿ ಈ ದಿನ. ಯಾವುದೇ ಸನ್ನಿವೇಶ ಇದ್ದರೂ ಕೂಡ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ಇಟ್ಕೊಳ್ಬೇಕು. ಇನ್ನು ನೀವು ತಿನ್ನುವಂಥ ಆಹಾರ ಪದಾರ್ಥಗಳ ಬಗ್ಗೆ ಆಗಿ ಅಥವಾ ಆಲೋಚನೆ ಮಾಡುವಂಥ ವಿಚಾರಗಳ ಬಗ್ಗೆ ಆಗಲಿ, ಈ ದಿನ ನಿಮ್ಮ ಮನಸ್ಸಿಗೆ ಧಕ್ಕೆ ಆಗದಂಥ ರೀತಿಯಲ್ಲಿ ಅಥವಾ ನಿಮ್ಮ ಶರೀರಕ್ಕೆ ಯಾವುದೇ ರೀತಿಯಲ್ಲಿ ಅದು ಹಿನ್ನಡೆಯನ್ನು ಉಂಟು ಮಾಡದಂಥ ರೀತಿಯಲ್ಲಿ ಇರಬೇಕಾಗತ್ತೆ. ಇದೆರಡರ ಬಗ್ಗೆ ಸ್ವಲ್ಪ ಅನುಸಂಧಾನ ಮಾಡಿಕೊಳ್ಳುವಂಥದ್ದು ಉತ್ತಮ. ಅಂದರೆ ನಿಮ್ಮ ಆಹಾರ ಮತ್ತು ನಿಮ್ಮ ಚಿಂತೆಯ ಬಗ್ಗೆ, ಈ ದಿನದಲ್ಲಿ ಯಾವ ಆಲೋಚನೆಯನ್ನು ಮಾಡ್ತೀರಿ ಅನ್ನುವಂಥದ್ರ ಬಗ್ಗೆ. ಇನ್ನು ವಿಶೇಷವಾಗಿ ಮಾನಸಿಕವಾಗಿ ಏನಾದರೂ ದುಃಖ, ವೇದನೆ, ತೊಂದರೆ ಅನ್ನುವಂಥದ್ದು ಇದ್ದರೆ ಅದನ್ನು ಸಂಬಂಧಪಟ್ಟವರ ಜೊತೆ ಕೂತು ಚರ್ಚೆ ಮಾಡಿ ಪರಿಹಾರ ಮಾಡಿಕೊಳ್ಳುವಂಥದ್ದು ಉತ್ತಮ. ಅದಕ್ಕಾಗಿ ಒಂದು ಸಣ್ಣ ಪ್ರಯತ್ನ ಮಾಡಿ, ಅದರಿಂದ ಫಲ ದೊಡ್ಡದಾಗಿ ನಿಮಗೆ ಪ್ರಾಪ್ತಿಯಾಗತ್ತೆ. ಇನ್ನು ವಿಶೇಷವಾಗಿ ಚಂಚಲ ಮನಸ್ಥಿತಿ ಇರೋದರಿಂದ ಈ ದಿನ ವಿದ್ಯಾರ್ಥಿಗಳಿಗಾಗಲಿ ಅಥವಾ ವ್ಯಾಪಾರ ವ್ಯವಹಾರ ಮಾಡುವಂಥವ್ರಿಗಾಗಲಿ ಈ ದಿನ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟವಾಗುತ್ತೆ. ಇದರಿಂದ ಯಾವುದೇ ಚಟುವಟಿಕೆಯನ್ನು ಮಾಡ್ತಾ ಇರುವಂಥವ್ರಿಗೂ ಕೂಡ ಒಂದು ಗರಿಷ್ಠ ಪ್ರಮಾಣದಲ್ಲಿ, ಒಂದು ಆಪ್ಟಿಮಮ್ ಲೆವೆಲಲ್ಲಿ ನಿಮ್ಮ ಫಲಿತಾಂಶ ನಿಮಗೆ ದಕ್ಕಲ್ಲ. ಇದರಿಂದ ಸ್ವಲ್ಪ ನಿರಾಸೆ ಉಂಟಾಗುವಂಥದ್ದು ಕೂಡ ಆಗುತ್ತೆ. ಇನ್ನು ವಿಶೇಷವಾಗಿ ಸ್ಥಿರಾಸ್ತಿಯಿಂದ ಸ್ವಲ್ಪ ಖರ್ಚು ವೆಚ್ಚಗಳಾಗುವಂಥದ್ದು, ಹಾಗಾಗಿ ನೀವು ಸೈಟ್ ಆಗಲಿ, ಮನೆ ಆಗಲಿ ಅಥವಾ ಜಮೀನಾಗಲಿ ಏನೇ ಒಂದನ್ನು ಖರೀದಿ ಮಾಡಿದರೆ ಅಥವಾ ಪಿತ್ರಾರ್ಜಿತವಾಗಿ ಬಂದಿದ್ದರೂ ಕೂಡ ಅದಕ್ಕಾಗಿ ಈ ದಿನ ಸ್ವಲ್ಪ ಖರ್ಚು ವೆಚ್ಚಗಳು ಆಗುವಂಥ ಸಾಧ್ಯತೆ ಇದೆ. ಇನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಸ್ವಲ್ಪ ಅವಲೋಕನ ಮಾಡಿಕೊಳ್ಳುವಂಥದ್ದು ಉತ್ತಮ. ಏಕೆಂದರೆ ನಿಮ್ಮ ಆದಾಯ ವ್ಯಯಗಳು ಎಷ್ಟಿದೆ, ಏನು ಮುಂದಿನ ಭವಿಷ್ಯಕ್ಕೆ ಬೇಕಾದಂತಹ ಉಳಿತಾಯದ ಪ್ರಮಾಣ ಎಷ್ಟಿರಬೇಕು ಅನ್ನೋಂಥದ್ದನ್ನು ನೀವೇ ಬಿಡುವಿನ ವೇಳೆಯಲ್ಲಿ ಆಲೋಚನೆ ಮಾಡಿ ಅದಕ್ಕೊಂದು ಅಂತಿಮವಾಗಿ ತೀರ್ಮಾನವನ್ನು ನಿಮಗೆ ನೀವೇ ಹೇಳ್ಕೊಳ್ಬೇಕಾಗತ್ತೆ. ಅಂತಹ ಒಂದು ಪರಿಸ್ಥಿತಿ ಈ ದಿನ ನೀವು ತಂದುಕೊಳ್ಬೇಕಾಗತ್ತೆ. ಇನ್ನು ವಿಶೇಷ ಅಂತ ಹೇಳಿದ್ರೆ ಅಪರಿಚಿತರನ್ನು ನಂಬಿ ಮೋಸ ಹೋಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ಇದು ಯಾಕೆ ವಿಶೇಷ ಅಂತ ಹೇಳಿದ್ರೆ ಸ್ವಲ್ಪ ಮೋಸ ಮಾಡುವಂಥವರೇ ಜಾಸ್ತಿ ಇದ್ದಾರೆ, ಅದರಲ್ಲೂ ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ತುಂಬ ಆಸಕ್ತಿ ಇದೆ ನಿಮಗೆ. ಆದ್ದರಿಂದ ಸ್ವಲ್ಪ ಜಾಗೃತರಾಗಿರಿ ಅನ್ನೋಂಥ ಒಂದು ಕಿವಿ ಮಾತು. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳುವುದರ ಜೊತೆಗೆ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಪಠನೆ ಮಾಡಿ. ಉತ್ತಮ ಫಲ ನಿಮ್ಮದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮಕರ ರಾಶಿ. ಮಕರ ರಾಶಿಯವರು
ಈ ದಿನ ಶುಭ ಸಮಾಚಾರಗಳನ್ನು ಕೇಳುವಂತಹ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಉತ್ತಮವಾದಂತಹ ಸಂತೋಷ ಪ್ರಾಪ್ತಿಯಾಗುವಂತಹ ದಿನ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ಹೊಸ ಜವಾಬ್ದಾರಿಗಳನ್ನು ಹೊರಲಿಕ್ಕೆ ಸಿದ್ಧವಾಗುವಂತಹ ದಿನ. ನಿಮಗೆ ಖುಷಿ ಕೊಡುವಂಥದ್ದು, ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗುವಂತಹ ಕೆಲಸಗಳು ಈ ದಿನ ನಿಮಗೆ ಒದಗಿ ಬರುತ್ತೆ. ಹಾಗಾಗಿ ನೀವು ಈ ದಿನ ತೋರಿಸ್ಬೋದು ವಾಟ್ ಯು ಆರ್ ಅಂತ ಹೇಳಿ. ಹಾಗೆ ನಿಮ್ಮ ಪೊಟೆನ್ಷಿಯಲ್ ಏನು ಅನ್ನುವಂಥದ್ದನ್ನು ಸಾಬೀತುಪಡಿಸಲಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕುವಂಥದ್ದು. ಅಂಥ ಒಂದು ಕೆಲಸ ನಿಮ್ಮ ವೃತ್ತಿರಂಗದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ಒಂದು ಕೆಲಸದಿಂದಲೇ ಹೆಚ್ಚಿನ ಸ್ಥಾನಮಾನ ಗೌರವವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಪ್ರತಿಸ್ಪರ್ಧಿಗಳ ಮೇಲೆ ಈ ದಿನ ನೀವು ನಿಯಂತ್ರಣವನ್ನು ಸಾಧಿಸುವಂಥದ್ದು. ನಿಮ್ಮ ಕೆಲಸ ಕಾರ್ಯಗಳಿಂದ ಅವರ ಬಾಯನ್ನು ಮುಚ್ಚಿಸ್ತೀರಿ. ಹಾಗಾಗಿ ಅವರಿಗೆ ಒಂದು ರೀತಿಯಲ್ಲಿ ಆಶ್ಚರ್ಯ, ಇಂತಹ ಕೆಲಸಗಳು ನಿಮ್ಮಿಂದ ಇಷ್ಟು ಸಮರ್ಪಕವಾಗಿ ನಿರ್ವಹಣೆ ಆಗ್ತಾ ಇದೆಯಲ್ಲ ಅನ್ನುವಂಥ ರೀತಿಯಲ್ಲಿ ಹೊಟ್ಟೆ ಉರಿ ಪಡ್ತಾರೆ. ಇದರಿಂದ ಏನಾದರೂ ಸ್ವಲ್ಪ ಅವಘಡಗಳನ್ನು ತಂದೊಡ್ಡುವಂಥದ್ದು ಇದೆ. ಹಾಗಾಗಿ ಅದರ ಬಗ್ಗೆ ಒಂದು ಕಣ್ಣಿರಲಿ. ಇನ್ನು ವಿಶೇಷವಾಗಿ ಧನ ಸಂಪಾದನೆಗೆ ಹಲವಾರು ಮಾರ್ಗಗಳು ಇದನ್ನು ನಿಮಗೆ ಸಿಕ್ಕುವಂಥದ್ದು. ನೋಡಿ, ಹಣ ಸಂಪಾದನೆ ಮಾಡಬೇಕಿದ್ರೆ ಒಂದೇ ಮಾರ್ಗ ಅಲ್ಲ, ಹಲವಾರು ಮಾರ್ಗಗಳಿದೆ. ಅದರಲ್ಲಿ ಸೂಕ್ತವಾದಂಥ ಮಾರ್ಗವೊಂದನ್ನು ಆರಿಸಿಕೊಳ್ಳುವಂಥ ಸಾಧ್ಯತೆ ಈ ದಿನ ಹೆಚ್ಚಾಗಿ ಕಾಣ್ತಾ ಇದೆ. ಇನ್ನು ಯಂತ್ರೋಪಕರಣಗಳಿಂದ ಸ್ವಲ್ಪ ತೊಂದರೆಗಳು ಅವಘಡಗಳು ಆಗುವಂಥದ್ದು. ಯಂತ್ರೋಪಕರಣಗಳ ಜೊತೆ ಕೆಲಸ ಮಾಡ್ತಾ ಇರುವಂಥವರು ಸ್ವಲ್ಪ ಜಾಗೃತರಾಗಿ ಇರಿ ಈ ದಿನದಲ್ಲಿ. ಇನ್ನು ಬಂಧುಗಳಿಂದ ಸ್ವಲ್ಪ ನೋವು ಉಂಟಾದರೂ ಕೂಡ ಅವರ ಮಾತು ಅಥವಾ ನಿಮ್ಮ ಬಗ್ಗೆ ಇರುವಂಥ ಒಂದು ಕಳಕಳಿ ಈ ದಿನ ಅವರ ಬಗ್ಗೆ ಒಂದು ವಿಶೇಷ ಧನಾತ್ಮಕ ಗೌರವ ಭಾವವನ್ನು ಮೂಡಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಸ್ವಂತ ಉದ್ಯಮದಲ್ಲಿ ಉದ್ಯೋಗದಲ್ಲಿ ಅಡೆತಡೆಗಳಿದೆ, ಸ್ವಲ್ಪ ತೊಂದರೆಗಳಿದೆ. ಆದ್ದರಿಂದ ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಪಾರ್ಟ್ನರ್ಶಿಪ್ಪಲ್ಲಿರುವಂಥವ್ರ ಜೊತೆ ಮಾತುಕತೆ ನಡೆಸುವಂಥದ್ದು. ಮಾತುಕತೆಯಿಂದಲೇ ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕಾಗತ್ತೆ. ಇನ್ನು ಯಾವುದೇ ವ್ಯವಹಾರವನ್ನು ಕೈಗೊಳ್ಳುವಾಗ ಮುಂದಿನ ಪರಿಣಾಮಗಳನ್ನು ಯೋಚನೆ ಮಾಡಬೇಕು. ಕೆಲವೊಮ್ಮೆ ನೀವು ಮಾಡಲ್ಲ, ಆತುರಾತುರವಾಗಿ ನಿರ್ಧಾರಗಳನ್ನು ಮಾಡಿಬಿಡ್ತೀರಿ, ತೀರ್ಮಾನವನ್ನು ತೆಗೆದುಕೊಂಡ್ಬಿಡ್ತೀರಿ. ಆದರೆ ಈ ಸಂದರ್ಭದಲ್ಲಿ ಭವಿಷ್ಯವನ್ನು ನೋಡಿ ನಿಮ್ಮ ಕೆಲಸವನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಸ್ಥಿರಾಸ್ತಿ ವ್ಯವಹಾರಗಳಿಂದ ಸದ್ಯಕ್ಕೆ ದೂರ ಇರುವಂಥದ್ದು ಒಳ್ಳೆಯದು. ಏಕೆಂದರೆ ಆಸ್ತಿಯ ಯೋಗ ಅಷ್ಟಾಗಿ ಇಲ್ಲ, ಇರುವಂಥದ್ದನ್ನೇ ಉಳಿಸ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ವಿಶೇಷವಾಗಿ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಪಠನೆ ಮಾಡಿ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ, ಒಳ್ಳೆಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸಂತೋಷದಾಯಕವಾದಂಥ ದಿನ. ಏಕೆಂದರೆ ನಿಮ್ಮ ವ್ಯವಹಾರಗಳಿಗೆ ಸ್ಥಿರವಾದಂಥ ಒಂದು ನೆಲೆ ಕಾಣುವಂಥ ಅವಕಾಶ ಇದೆ. ಒಂದು ಸ್ಥಿರತೆ ಈ ದಿನದಿಂದ ಬರುತ್ತೆ. ನೋಡಿ, ಒಂದು ಪರ್ಮನೆಂಟಾಗಿ ಎಲ್ಲೋ ಒಂದು ಕಡೆ ಎಸ್ಟಾಬ್ಲಿಷ್ ಆಗುವಂಥದ್ದು, ಹಾಗೆ ಅಲ್ಲೇ ಬೇರೂರುವಂಥದ್ದು, ಮಾಡ್ತಾ ಇರುವಂಥ ಕೆಲಸವನ್ನೇ ನಿಷ್ಠೆಯಿಂದ ಮಾಡಿದ್ರೆ, ಅದರಲ್ಲಿರುವಂಥ ಒಂದು ಜ್ಞಾನವನ್ನು ಗರಿಷ್ಠವಾಗಿ ಉಪಯೋಗಿಸಿಕೊಂಡ್ರೆ ಉತ್ತಮವಾದಂಥ ಒಂದು ಔಟ್ಪುಟ್ಟನ್ನು ಕೊಡ್ಬೋದು, ಫಲಿತಾಂಶ ನಿಮಗೆ ಪ್ರಾಪ್ತಿಯಾಗುತ್ತೆ. ಇದು ಮನಸ್ಸಿಗೆ ತುಂಬ ಸಮಾಧಾನ ತರುವಂಥ ಒಂದು ಸನ್ನಿವೇಶ ಇದು. ಹಾಗೆ ಇತರರ ದೌರ್ಬಲ್ಯಗಳನ್ನು ಎತ್ತಿ ತೋರಿಸುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗತ್ತೆ ಈ ದಿನದಲ್ಲಿ. ಹಾಗಾಗಿ ಅಮೂಲ್ಯವಾದಂಥ ಸಮಯ ಇದರಿಂದ ವ್ಯರ್ಥವಾಗುತ್ತೆ. ಸ್ವಲ್ಪ ಜಾಗ್ರತೆ, ಏಕೆಂದರೆ ಬೇರೆಯವರ ತಪ್ಪನ್ನು ನೀವು ಎಷ್ಟು ತಿದ್ದಿದ್ರೂ ಅದನ್ನು ಅವರು ಸ್ವತಃ ತಿದ್ದುಕೊಳ್ಬೇಕೇ ಹೊರತು ನೀವು ಬಾಯಿ ಮಾತಿನಲ್ಲಿ ಹೇಳೋದ್ರಿಂದ ಅವರು ಕೆಲಸವನ್ನು ಮಾಡಲ್ಲ, ನಿಮ್ಮನ್ನು ಕೇಳಿಸ್ಕೊಳ್ಳಲ್ಲ, ಅಂದರೆ ನಿಮ್ಮ ಒಂದು ಸಲಹೆ ಸೂಚನೆಗಳನ್ನು ಅಷ್ಟಾಗಿ ಪರಿಗಣಿಸಲ್ಲ ಅನ್ನುವಂಥದ್ದು. ಇದರಿಂದ ಸಮಯ ವ್ಯರ್ಥವಾಗುತ್ತೆ, ಜಾಗ್ರತೆ. ಇನ್ನು ವಿಶೇಷವಾಗಿ ಯಾವುದೇ ಕ್ಲಿಷ್ಟಕರವಾದಂಥ ಕಷ್ಟಗಳನ್ನು ಅಥವಾ ಕೆಲಸಗಳನ್ನು ಈ ಸಂದರ್ಭದಲ್ಲಿ ನಿಭಾಯಿಸುವಂಥ ಒಳ್ಳೆ ಸಾಮರ್ಥ್ಯ ಇದೆ. ಹಾಗೆ ಈ ದಿನ ಮನಸ್ಸಿನಲ್ಲಿ ಮೂಡುವಂಥ ಕೆಲವು ವಿಚಾರಗಳನ್ನು ನಿಮ್ಮ ಸಂಗಾತಿಯ ಬಗ್ಗೆ ಇರಲಿ ಅಥವಾ ನಿಮ್ಮ ಪ್ರೀತಿಪಾತ್ರರ ಬಗ್ಗೆ, ಮಕ್ಕಳ ಬಗ್ಗೆ, ತಂದೆ ತಾಯಿಯಂದ್ರ ಬಗ್ಗೆ ಈ ದಿನ ವಿಶೇಷ ಆಸ್ಥೆ ವಹಿಸುವಂಥದ್ದು, ವಿಶೇಷ ಕಾಳಜಿ ಇದೆ ಈ ದಿನದಲ್ಲಿ. ಹಾಗೆ ನೋಡಿ, ವೃತ್ತಿಪರರಿಗೆ ಅನುಕೂಲತೆಗಳು ಉಂಟಾಗುವಂಥದ್ದು. ಇನ್ನು ಅಪವಾದಗಳಾಗಲಿ, ಅವಮಾನಗಳಾಗಲಿ, ಏನೇ ಒಂದು ಪರಿಸ್ಥಿತಿ ಹಿಂದೆ ಬಂದಿದ್ದರೆ ಅಥವಾ ಈಗ ಬರುವಂಥದ್ದಿದ್ದರೂ ಕೂಡ ಅದನ್ನು ನಿಭಾಯಿಸಿ ನೀವು ಏನು ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಲಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕುವಂಥದ್ದು. ಹಾಗೆ ಇದನ್ನು ಪ್ರತಿ ಸಲ ಹೇಳುವಂಥ ಅಗತ್ಯ ಏನಿಲ್ಲ, ನಿಮ್ಮ ನಯವಾದಂತಹ ನಡೆ ನುಡಿಯಲ್ಲೇ ವಿಚಾರಗಳು ಗೊತ್ತಾಗುತ್ತೆ, ಬೇರೆಯವರಿಗೆ ಅದೇ ಕನ್ವೆ ಮಾಡುವಂಥದ್ದು. ಹಾಗಾಗಿ ಈ ದಿನದಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಪರಿಸ್ಥಿತಿಯನ್ನು ಅವಲೋಕನ ಮಾಡಿಕೊಳ್ಳಿ.
ಹಾಗೆ ಹತ್ತಿರದ ಬಂಧುಗಳೊಂದಿಗೆ ನಿಮ್ಮ ಹಣಕಾಸಿನ ವ್ಯವಹಾರಗಳಲ್ಲಿ ಈ ಹಿಂದೆ ಮಾಡಿರುವಂಥ ವ್ಯವಹಾರಗಳಿಂದ ಈ ದಿನ ಸ್ವಲ್ಪ ಧನಲಾಭ ಉಂಟಾಗುವಂಥ ಸಾಧ್ಯತೆ ಇದೆ. ಅಂದರೆ ಅವರು ತೆಗೆದುಕೊಂಡಿರುವಂತಹ ಹಣವನ್ನು ವಾಪಸ್ ಕೊಡ್ಬೋದು, ಅಥವಾ ನಿಮ್ಮ ಸಹಾಯಕ್ಕೆ ಮತ್ತಷ್ಟು ಹಣವನ್ನು ಅವರು ಸಾಲದ ರೂಪದಲ್ಲಿ ಕೊಡ್ಬೋದು. ಒಟ್ಟಾರೆ ಹಣಕಾಸಿನ ಸ್ಥಿತಿ ಈ ದಿನ ಸ್ವಲ್ಪ ಉತ್ತಮವಾಗುವಂತಹ ಸಾಧ್ಯತೆ ಇದೆ. ಇನ್ನು ಸುಲಭವಾಗಿ ಕೆಲಸವನ್ನು ಸಾಧನೆ ಮಾಡಬೇಕು ಅಂತಂದರೆ ಕೆಲಸಗಳ ಹಂಚಿಕೆ ಆಗಬೇಕು. ಕೆಲಸಗಳನ್ನು ಸಂಬಂಧಪಟ್ಟವರಿಗೆ ಸ್ವಲ್ಪ ಜವಾಬ್ದಾರಿಯನ್ನು ಕೊಡಿ, ಒಳ್ಳೆಯದಾಗತ್ತೆ, ಉತ್ತಮ ಫಲಿತಾಂಶವನ್ನು ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಜೊತೆಗೆ ಈ ದಿನ ನೀವು ವಿಘ್ನ ವಿನಾಶಕನಾದಂತಹ ಗಣಪತಿಯ ದರ್ಶನವನ್ನು ಮಾಡಿ, ಯಾವುದೇ ವಿಘ್ನಗಳಿದ್ದರೂ ಕೂಡ ನಿವಾರಣೆಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮೀನರಾಶಿ, ಮೀನರಾಶಿಯವರಿಗೆ ನಿಮ್ಮ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಲಿಕ್ಕೆ ಒಳ್ಳೆಯ ಕಾಲ. ನಿಮ್ಮ ವರ್ತನೆ ಹೇಗಿದೆ, ನಿಮ್ಮ ಬುದ್ಧಿ ಚಾತುರ್ಯತೆ ಏನಿದೆ, ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋಂಥದ್ದನ್ನು ನಾಲ್ಕು ಜನರಿಗೆ ತೋರಿಸ್ಬೇಕು ಅನ್ನೋಂಥ ಅಭಿಲಾಷೆ ಇದ್ದಂಥವ್ರಿಗೆ ಬಹಳ ಉತ್ತಮವಾದಂಥ ಸಂದರ್ಭ ಇದು. ಹಾಗಾಗಿ ನಿಮ್ಮಲ್ಲಿರುವಂಥ ಒಂದು ಟ್ಯಾಲೆಂಟನ್ನು ಎಕ್ಸಿಬಿಟ್ ಮಾಡಲಿಕ್ಕೆ ಉತ್ತಮ ಅವಕಾಶ ನಿಮಗೆ ಒದಗಿ ಬರುತ್ತೆ ಈ ದಿನದಲ್ಲಿ. ಹಾಗೆ ನಿಮ್ಮ ಸ್ವಂತ ವಿಷಯಗಳನ್ನು ಇತರರೊಂದಿಗೆ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಪ್ರೀತಿಪಾತ್ರರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ಅವರ ಮೇಲೆ ನಂಬಿಕೆ ಇಡಿ, ವಿಶ್ವಾಸ ಇಡಿ. ಈ ದಿನ ನಿಮ್ಮ ಬೇಕು ಬೇಡಗಳನ್ನು ಅವರ ಜೊತೆ ಚರ್ಚೆ ಮಾಡುವಂಥದ್ದು, ಇದು ಅವರಿಗೂ ಕೂಡ ಜವಾಬ್ದಾರಿಯನ್ನು ಫಿಕ್ಸ್ ಮಾಡಿದಾಗೆ ನಿಮಗೂ ಕೂಡ ಒಂದು ಔಟ್ಲೆಟ್ ಸಿಕ್ಕಿದಾಗೆ ಕಷ್ಟವನ್ನು ಹೇಳ್ಕೊಳ್ಳುವಂಥದ್ದು, ಅದರಲ್ಲೂ ಒಬ್ಬ ನಿಷ್ಠಾವಂತರು ನಿಮ್ಮ ಜೊತೆಯಲ್ಲಿದ್ದಾರಲ್ಲ ಅನ್ನುವಂಥ ಒಂದು ಭಾವ ನಿಮಗೆ ಮೂಡುತ್ತೆ. ಇನ್ನು ವಿಶೇಷವಾಗಿ ಹಣ ಹೂಡಿಕೆ ಮೊತ್ತವನ್ನು ಹೆಚ್ಚಿಸಲು ಅವಕಾಶ ಈ ಸಂದರ್ಭದಲ್ಲಿದೆ. ಏನಾದರೂ ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಕು, ಬಂಡವಾಳ ತೊಡಗಿಸಬೇಕು, ಇನ್ನು ಯಾವುದೋ ಒಂದು ಯಂತ್ರವನ್ನು ಖರೀದಿ ಮಾಡಬೇಕು ಅನ್ನುವಂಥ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ತೀರ್ಮಾನಗಳಿದ್ದರೆ ಈ ದಿನ ಹಣಕಾಸಿನ ನೆರವು ನಿಮಗೆ ಸಿಗತ್ತೆ. ಹಾಗೆ ಉತ್ತಮವಾದಂತಹ ಪ್ರತಿಫಲ ಸಿಗಬೇಕು ಅನ್ನುವಂಥದ್ದಾದರೆ ಈ ದಿನ ಸ್ವಲ್ಪ ಕಷ್ಟಪಟ್ಟು ಕೆಲಸವನ್ನು ಮಾಡಬೇಕು. ಕೈ ಕೆಸರಾದರೆ ಬಾಯಿ ಮೊಸರು, ಅದು ಗೊತ್ತಿದೆ. ಹಾಗೆ ಈ ದಿನದಲ್ಲಿ ಅತಿಯಾದಂತಹ ಆತ್ಮವಿಶ್ವಾಸ, ಅತಿಯಾದಂತಹ ಉತ್ಸುಕತೆ ಇದ್ದರೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು. ಮೊಲ ಮತ್ತು ಆಮೆಯ ಓಟದ ಸ್ಪರ್ಧೆಯ ಕಥೆಯ ರೀತಿಯಲ್ಲಿ ಆಗಿಬಿಡುತ್ತೆ. ಅದರಿಂದ ಸ್ವಲ್ಪ ಅನುಸಂಧಾನ ಮಾಡಿಕೊಳ್ಬೇಕಾಗತ್ತೆ ಈ ಸಂದರ್ಭದಲ್ಲಿ. ಇನ್ನು ಅತಿಯಾದಂತಹ ಒಂದು ಗೆಳೆತನವಾಗಲಿ ಅಥವಾ ಅತಿಯಾಗಿ ಒಬ್ಬರನ್ನು ನಂಬುವಂಥದ್ದಾಗಲಿ ಈ ದಿನ ಕೂಡದು, ಯಾಕೆಂದರೆ ಅದು ಕೂಡ ಹಿನ್ನಡೆಯನ್ನು ಉಂಟು ಮಾಡುವಂತಹ ಸಾಧ್ಯತೆಗಳೇ ಹೆಚ್ಚಾಗಿದೆ. ಇನ್ನು ಉದ್ಯೋಗದಲ್ಲಿ ಸ್ವಲ್ಪ ಪ್ರಗತಿಯನ್ನು ಕಂಡರೂ ಕೂಡ ಒತ್ತಡ ಇದೆ. ಇನ್ನು ಹಣಕಾಸಿನ ವ್ಯವಹಾರಗಳಲ್ಲಿ ಲಾಭಾಂಶ ಇದ್ದರೂ ಕೂಡ ಖರ್ಚುಗಳಾಗುವಂಥದ್ದು. ಇನ್ನು ನಿಮ್ಮ ಸಂಬಂಧದಲ್ಲಿ ಪ್ರೀತಿಯಿಂದ ವಿಶ್ವಾಸದಿಂದ ನೋಡಿಕೊಂಡರೂ ಎಲ್ಲೋ ಒಳಗೆ ಒಂದು ಶೀತಲ ಯುದ್ಧ ನಡೀತಾ ಇರುವಂಥದ್ದು. ಇಂಥ ಒಂದು ಪರಿಸ್ಥಿತಿಗಳು ನೋಡಿ, ಒಂದು ಪ್ಲಸ್ ಇದೆ, ಒಂದು ಮೈನಸ್ಸು ಇದೆ, ಆದರೆ ನಿಭಾಯಿಸಬೇಕು ಅಂತ ಹೇಳಿದ್ರೆ ತುಂಬ ಸೂಕ್ಷ್ಮತೆ ಬೇಕು ನಿಮಗೆ. ಹಾಗೆ ಹಿರಿಯರಿಗಾಗಿ ಈ ದಿನ ಸ್ವಲ್ಪ ಓಡಾಟ ಇದೆ, ಸ್ವಲ್ಪ ಖರ್ಚು ವೆಚ್ಚಗಳು ಕೂಡ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ, ಗೋವುಗಳಿಗೆ ಗೋಗ್ರಾಸವನ್ನು ನೀಡಿ. ಈ ದಿನ ವಿಶೇಷ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ. ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಕರ್ಕಾಟಕ ರಾಶಿಯವರ ಅದೃಷ್ಟ ಸಂಖ್ಯೆ 1, ವೃಶ್ಚಿಕ 2, ಧನಸ್ಸು 3, ಕುಂಭ 4, ಮೇಷ ಸಿಂಹ 5, ಕನ್ಯಾ 6, ತುಲ ವೃಷಭ 7, ಮಿಥುನ 8, ಮಕರ ಮೀನ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.